ಗುಡ್ ಮಾರ್ನಿಂಗ್ ವೀಕ್ಷಕರೇ, ನ್ಯೂಸ್ ಕ್ಯಾನ್ಗೆ ಸ್ವಾಗತ. ನಾನು ಲಿಖಿತಾ ಗಿರೀಶ್. ಎಸ್, ದಿನನಿತ್ಯ ನಾವು ಆ ದಿನದ ನ್ಯೂಸ್ ಪೇಪರ್ಸ್ಗಳಲ್ಲಿ ಏನು ಪ್ರಮುಖ ಸುದ್ದಿ ಇರುತ್ತೆ ಆ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಆ ಸುದ್ದಿಗಳ ಬಗ್ಗೆ ವಿಸ್ತೃತವಾದಂಥ ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಹಿರಿಯ ಪತ್ರಕರ್ತರಾದಂಥ ಆರ್ ಜಿ ಹಳ್ಳಿ ನಾಗರಾಜ್ ಅವರಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಇನ್ನು ಇವತ್ತಿನ ದಿನಪತ್ರಿಕೆಗಳಲ್ಲಿನ ಪ್ರಮುಖ ಸುದ್ದಿಗಳತ್ತ ನಾವು ಗಮನವನ್ನು ಹರಿಸೋದಾದರೆ, ಮೊದಲನೇದಾಗಿ ರಾಜ್ಯದ ಘಟಾನುಘಟಿ ನಾಯಕರು ಇಂದಿನಿಂದ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಇಂದು BSY ಹಾಗೂ KS ಈಶ್ವರಪ್ಪ ನಾಮಪತ್ರ ಸಲ್ಲಿಸಲಿದ್ದು, ನಾಳೆ HD ಕುಮಾರಸ್ವಾಮಿ ಮತ್ತು CM ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BSY ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡಲು ಕೇಂದ್ರ ನಾಯಕರ ದಂಡೆ ಆಗಮಿಸುತ್ತಿದ್ದು, ಇಂದು ಶಿಕಾರಿಪುರ ಕ್ಷೇತ್ರದಿಂದ BSY ನಾಮಪತ್ರ ಸಲ್ಲಿಸಲಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಛತ್ತೀಸ್ಗಢ CM ರಮಣ್ ಸಿಂಗ್ ಹಾಗೂ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ BSY ಸಾಥ್ ನೀಡಲಿದ್ದಾರೆ. ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪರ ಒಂದು ಸುತ್ತಿನ ಪ್ರಚಾರ ಕೂಡ ನಡೆಸಲಿದ್ದಾರೆ ಅನ್ನುವಂಥದ್ದು. ಎಸ್, ನಾಯಕರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸರ್, ಇಲ್ಲಿ ನಾವು ನೋಡಬಹುದು, ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳಿರುತ್ತೆ. ಒಳ್ಳೆ ದಿನ ನೋಡ್ತಾರೆ, ಒಳ್ಳೆ ಸಮಯ ನೋಡ್ತಾರೆ, ಮತ್ತು ಒಂದಿರುತ್ತೆ ನಮ್ಮ ಬಲ ಪ್ರದರ್ಶನ ಮಾಡಬೇಕು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲೇ ಅಂತ. ಈಗ BSY ಸಾಥ್ ನೀಡಲಿಕ್ಕೆ ಹಲವು ರಾಜ್ಯದ ಮುಖ್ಯಮಂತ್ರಿಗಳು ಬರುತ್ತಿದ್ದಾರೆ, ಕೇಂದ್ರ ನಾಯಕರು ಬರುತ್ತಿದ್ದಾರೆ ಅನ್ನುವಂಥದ್ದು. ಹಾಗೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಈ ಬಗ್ಗೆ ಒಂದು ನಿಯಮವನ್ನು ತರಬೇಕು ಅಂಥೇಳಿ ಆ ಬಗ್ಗೆ ಚಿಂತನೆಯನ್ನು ನಡೆಸಿತ್ತು. ಅಂದರೆ ನಾಮಪತ್ರ ಸಲ್ಲಿಸಲಿಕ್ಕೆ ಬರುವಂಥ ಅಭ್ಯರ್ಥಿಯ ಜೊತೆಗೆ 5 ಜನ ಮಾತ್ರ ಇರಬೇಕು ಅನ್ನುವಂಥ ನಿಯಮ ತರಬೇಕು ಅಂತ. ಆದರೆ ಅದಿನ್ನೂ ಕೂಡ ಚಾಲ್ತಿಗೆ ಬಂದಿಲ್ಲ, ಆ ಚಿಂತನೆ ಅಂತೂ ಇದೆ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್? ನಿಜಕ್ಕೂ ಕೂಡ ಒಂದು ನಾಮಪತ್ರ ಸಲ್ಲಿಕೆ ಅನ್ನೋದು ಒಂದು ಸಂಭ್ರಮದ ಕ್ಷಣವನ್ನು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಮಾಡ್ತಾರೆ, ಅಭ್ಯರ್ಥಿಗಳ ಬೆಂಬಲಿಗರು, ಅವರ ಅಭಿಮಾನಿಗಳು. ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದರೆ, ನಿಮಗೆ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ 100+ ವೆಹಿಕಲ್ಸ್ಗಳು ರಸ್ತೆಗೆ ಬಂದುಬಿಡ್ತವೆ. ನಿಮಗೆ ಸಲ್ಲಿಸಬೇಕಾಗಿರೋದು ಹೋಗಿ ಅಭ್ಯರ್ಥಿ ಇದು ಅಭ್ಯರ್ಥಿಗೆ ಬೆಂಬಲವಾಗಿ ಇರಬೇಕಾದ್ರೂ, ಸಹಿ ಮಾಡಬೇಕಾದರೂ, ಮತ್ತು ಒಬ್ಬ ವಕೀಲರು ಯಾರೋ ಇರುವಂಥ ಒಂದು ಸಾಧ್ಯತೆ 3-4 ಜನ ಇರಬೇಕಲ್ವಾ. ಅದನ್ನು ಬಿಟ್ಬಿಟ್ಟು ನೀವು 1000+ ನೀವು ಮೆರವಣಿಗೆ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾಮಪತ್ರ ಸಲ್ಲಿಸೋದು ಅಂದರೆ, ನನಗಿಷ್ಟು ಬಲ ಇದೆ, ನನ್ನಿಂದ ಬೆಂಬಲಿಗರು ಇಷ್ಟು ಜನ ಇದ್ದಾರೆ, ನನ್ನ ಅಭಿಮಾನಿಗಳು ಇಷ್ಟು ಇದ್ದಾರೆ ಅಂತ ಎಲ್ಲ ಪಕ್ಷದವರು ತೋರಿಸುವಂಥ ಒಂದು ರೀತಿ ಅದು. ನೀವು ಹಾಗೆ ಪ್ರದರ್ಶನ ಮಾಡಿದಾಕ್ಷಣ ಅವರು ಗೆದ್ದುಬಿಡ್ತಾರೆ ಅನ್ನೋದಾಗಲಿ, ಅಥವಾ ಇಷ್ಟು ಪ್ರದರ್ಶನದಿಂದ ಅಯ್ಯೋ ಸೋಲ್ ಬಂದುಬಿಡುತ್ತಾ ಅನ್ನೋ ಆತಂಕ ಆಗಲಿ, ಎರಡೂ ಇದು ಇರಲ್ಲ. ಯಾಕೆಂತೇಳಿದ್ರೆ, ಒಂದು ಈಗಾಗಲೇ ಜನ ಮತದಾರರು ಅವ್ರ ಬಗ್ಗೆ ಯಾವ ಪಕ್ಷದ ಬಗ್ಗೆ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಆದರೆ ನೀವು ಹೇಳಿದ್ರಲ್ಲ, ಚುನಾವಣಾ ಆಯೋಗ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸುವಾಗ ಯಾವುದೇ ಇದಿಲ್ದಂಗೆ ಹೆಚ್ಚಿನ ಸಂಖ್ಯೆ ಇಲ್ದಾಗ 5 ಜನನೋ 10 ಜನನೋ ಇರುವಂಥದ್ದು ಒಂದು ತಂದರೆ ನಿಜಕ್ಕೂ ಕೂಡ ಅದು ಒಳ್ಳೆಯ ಕ್ರಮ. ಆಮೇಲೆ ಎಲ್ಲರೂ ಕೂಡ ಏನಾಗಿದೆ, ನಂಬಿಕೆ ಏನಾಗಿದೆ ನಿಮಗೆ, ಇದೊಂಥರದ್ದು ಏನಾಗಿದೆ ಅಂತ ಅದು ಅದೊಂಥರ ಮೂಢನಂಬಿಕೆ ಥರ ಆಗೋಗ್ಬಿಡಿದೆ ನಿಮಗೆ. ಇಷ್ಟು ಗಂಟೆಯಲ್ಲಿ ಇಂಥ ಗಳಿಗೆಯಲ್ಲೇ ಕೂಡ ನಾಮಪತ್ರ ಸಲ್ಲಿಸಿದರೆ ನಾವು ಶುಭ ಗಳಿಗೆ ಅದು ಗೆದ್ದುಬಿಡ್ತೀವಿ ಅಂತ. ಅದಕ್ಕೆ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. 17ನೇ ಶತಮಾನದ ವಚನಕಾರರು ಈ ಥರದ ಶುಭ ಗಳಿಗೆಗಳನ್ನು ನಿರಾಕರಿಸಿಬಿಟ್ಟಿದ್ರು. ಒಂದು ಆ್ಯಡ್ ಆನ್ ಮಾಡಿದ್ರೆ ಸರ್, ಮೊನ್ನೆ ಕಾಂಗ್ರೆಸ್ BFORM ವಿತರಣೆ ಮಾಡ್ತಾ ಇತ್ತು, ಮಂಗಳವಾರ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಅಭ್ಯರ್ಥಿಗಳು BFORM ತಗೊಳ್ಳಿಕ್ಕೆ ಬರಲಿಲ್ಲ ಅನ್ನುವಂತ. ನೋಡಿ, ನಿಜ ಮಂಗಳವಾರ ಅನ್ನೋದಿದೆಯಲ್ಲ, ಮಂಗಳ ಅಂದ್ರೆ ಏನು ಹೇಳಿ, ಹಾಗಾದ್ರೆ ಶುಭ ಅಲ್ವಾ? ಮಂಗಳವಾರ ಅನ್ನೋದು ಶುಭವಾರ ಅದು ಆಕ್ಚುಲಿ. ಆದ್ರೆ ಅದೇನ್ ನಂಬಿಕೆನೋ, ಮಂಗಳವಾರ ಶುಭ ಕಾರ್ಯ ಮಾಡಬಾರ್ದು ಅನ್ನೋದೊಂದು ಬಂದ್ಬಿಟ್ಟಿದೆ. ಮಾಡಬೇಕು, ಮಂಗಳವಾರನೇ ಮಾಡಬೇಕು. ನಿಮ್ಗೆ 7 ದಿನ ಕೂಡ ವಾರಗಳು, ವಾರದಲ್ಲಿ ನೀವೇ ನಾವೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ, ಶನಿವಾರ ಕೆಟ್ಟದ್ದು ನಮಗೆ, ಶುಕ್ರವಾರ ಮಾತ್ರ ಶುಭ ದಿನ ಅಲ್ವಾ? ಸಿ, ಮಂಗಳವಾರ ಅನ್ನೋದು ಶುಭದ ದಿನ ನನ್ನ ದೃಷ್ಟಿಯಲ್ಲಿ. ಮಂಗಳವಾರ ನಾನೇ ಮಾಡಿದಂಥ ಅನೇಕ ಕೆಲಸಗಳು ಯಶಸ್ವಿಯಾಗಿವೆ. ನಾವೊಂದು ಸಮಾರಂಭ ಮಾಡಬೇಕಾದ್ರೂ ಉದ್ದೇಶಪೂರ್ವಕ ಮಂಗಳವಾರ ಮಾಡ್ತಿದ್ವಿ, ಯಾಕೆಂದರೆ ಜನ ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಟ್ಟಿರ್ತಾರೆ, ನಾವು ಮಾಡಿದರೆ ಜನ ಬರ್ತಾರೆ ನಮ್ಮ ಕಾರ್ಯಕ್ರಮಗಳಿಗೆ ಅನ್ನೋದು ಅದು ಅದು ನಮಗೆ ಪ್ರೂವ್ ಆಗಿದೆ. ಅದರಿಂದಾಗಿ ಮಂಗಳ ಅನ್ನೋದು ಶುಭ ಕಾರ್ಯ. ಅದಕ್ಕೆ ಒಂದು ಏನು ಹೇಳ್ತಾ ಇರ್ತಾರೆ ನಮ್ಮ ನಿಡುಮಾಂಬಿ ಸ್ವಾಮೀಜಿ, ಯಾವಾಗಲೂ ಹೇಳ್ತಾರೆ ವೈಚಾರಿಕ, ಒಳ್ಳೆ ಕೆಲಸ ಮಾಡೋದೆಲ್ಲ ಒಳ್ಳೆ ಕಾಲ, ಕೆಟ್ಟದ್ದು ಮಾಡೋದೆಲ್ಲ ಕೆಟ್ಟ ಕಾಲ ಅಂತ. ನಮ್ಮಲ್ಲಿರೋದು ಏನಂದರೆ ಒಳ್ಳೆ ಕಾಲ ಕೆಟ್ಟ ಕಾಲ, ಈ ರಾವು ಕಾಲ, ಯಮಗಂಡ ಕಾಲ, ಗುಳಿಕ ಕಾಲ, ಇವೆಲ್ಲವೂ ಕೂಡ ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿರೋದು. ಎಲ್ಲ ಒಂದು ಕಡೆ ಭಯ ಹುಟ್ಟಿಸ್ಬಿಡುತ್ತೆ ನಮಗೆ.
ಅಂದರೆ ಏನು ಮನುಷ್ಯನಿಗೆ ಭಯ, ಈಗ ದೇವರು ಅನ್ನೋದಾಗಲಿ ಈ ಥರದ ಗಳಿಗೆಗಳಾಗಲಿ ಇವೆಲ್ಲವೂ ಕೂಡ ಒಂದು ಭಯದ ಭೀತಿಗಳಾಗಿದ್ದಾವೆ. ಆ ಭಯನ ಓಡಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ವೈಚಾರಿಕ ಪ್ರಜ್ಞೆ ಬೆಳಿಬೇಕು ನಮಗೆ. ಸಿ, ನಾನು ಮಾಡೋದೇ ಪ್ರಾಮಾಣಿಕವಾಗಿದ್ದ ಮೇಲೆ ನನಗೆ ಯಾವ ಗಳಿಗೆ ಕೂಡ ಬೇಕಾಗಲ್ಲ ನಿಮಗೆ, ಅಲ್ವಾ? ಸಿ, ಆಗಿದ್ದ ಮೇಲೆ ನಿಮಗೆ 17ನೇ ಶತಮಾನದಂಥ ದೊಡ್ಡ ಕ್ರಾಂತಿ ಮಾಡಿದಂಥ ಬಸವಣ್ಣನ ಯುಗದಲ್ಲೇ ಕೂಡ ಈ ಥರದ್ದೆಲ್ಲವನ್ನು ಕೂಡ ನಿರಾಕರಿಸಿಬಿಟ್ಟು ಬಂದರು ಎಲ್ಲರೂ ಕೂಡ. ಅದನ್ನು ಬೇಕಾಗಿಲ್ಲ ಅಂತ, ಒಳ್ಳೆ ಕೆಲಸ ಮಾಡೋದೆಲ್ಲ ಒಳ್ಳೆ ಕಾಲ ಅನ್ನುವಂಥದ್ದನ್ನು ನಮ್ಮ ಮನಸ್ಸಲ್ಲಿ ತಂದ್ಕೋಬೇಕು. ಹಾಗಾಗಿ ಚುನಾವಣಾ ಪ್ರಕ್ರಿಯೆಗಳು ಶುರುವಾಗ್ತಾ ಇದ್ದಾಗೇನೆ ಕೂಡ ಈ ಥರದ ಒಂದು ತುಂಬ ಜನನ ಸೇರಿಸುವಂಥದ್ದು ಅದನ್ನು ನಿಲ್ಲಿಸಬೇಕು. ತಪ್ಪಾಗುತ್ತೆ ಇದು, ಯಾಕೆಂದರೆ ಸಂದೇಶಗಳು ಏನಾಗುತ್ತೆ ಈಗ ನೋಡಿ. ಒಂದು ಏನಾಗುತ್ತೆ, ಈಗ ಯಡಿಯೂರಪ್ಪನವರಿಗೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಬಲ ಕೊಡುವುದಕ್ಕೆ ಬರ್ತಾ ಇದ್ದಾರೆ. ಯಾವುದಕ್ಕೆ? ಅವರಿನ್ನು ನಾಮಿನೇಷನ್ ಅರ್ಪಿಸೋಕೆ ಕೊಡೋ ಟೈಮಲ್ಲಿ, ಮತ್ತು ಅವರಿಗೆ ಕೇಂದ್ರ ಸಚಿವರುಗಳು ಬೇರೆ ಬೇರೆಯವರು ಸಾಥ್ ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಂತೋಷ ಪಡುವಂಥ ಸುದ್ದಿ ಏನಲ್ಲ, ಇದೊಂಥರ ಆಘಾತ ಕೊಡುವಂಥದ್ದೇನೆ. ಈಗ ಯಡಿಯೂರಪ್ಪನ ಮಾದರಿ ನೋಡ್ಕೊಂಡು ಇನ್ನೊಬ್ರು ಯಾರೋ ಮಾಡ್ತಾರೆ, ಆ ಪಕ್ಷದವರೇ ಮಾಡ್ಬೋದು. ಈಗ ಕಾಂಗ್ರೆಸ್ನವರು ಮಾಡ್ತಾರೆ ಅಂತ ಹೇಳೋದಿಲ್ಲ, ಅಥವಾ BJP ಇವರು ಯಾವುದು JDSನವ್ರು ಮಾಡ್ತಾರೆ ಅಂತಲ್ಲ, ಮಾಡಿದ್ರೂ ಮಾಡಬಹುದು, ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಯಡಿಯೂರಪ್ಪ ಪ್ರದರ್ಶನ ಮಾಡಿದ್ಮೇಲೆ ನಾನೇನು ಕಮ್ಮಿನ, ನಾವು ಮಾಡ್ತೀವಿ ಕಣ್ರಿ ಅಂತ ಹೇಳೋದು ಪ್ರತಿಷ್ಠೆಯ ಪ್ರಶ್ನೆ ಆಗ್ಬಿಡ್ಬೋದು. ಅದು ಆಗಬಾರ್ದು. ಅದು ಸಿ, ನೀವು ನಾಮಿನೇಷನ್ ಅರ್ಪಿಸೋದು, ನಿಮಗೆ ಕ್ಯಾಂಡಿಡೇಟ್ಸ್ ಟಿಕೆಟ್ ಸಿಕ್ಕಿದೆ ತಾನೇ, ಗೊತ್ತಾಗುತ್ತಲ್ವ ಜನಕ್ಕೆ? ಈಗಾಗಲೇ ಗೊತ್ತಾಗಿದೆ ಯಡಿಯೂರಪ್ಪನವರು ಯಾವ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ನಾಮಿನೇಷನ್ ಅರ್ಪಿಸ್ತಾರೆ, ನಾಳೆ ಚುನಾವಣಾ ಕಣಕ್ಕೆ ಬರಲೇಬೇಕು, ಪ್ರಚಾರ ಮಾಡಲೇಬೇಕು. ನೀವು ಹಾಗೆ ಪ್ರಚಾರ ಗೊತ್ತಿದೆ ನಿಮಗೆ, ಯಡಿಯೂರಪ್ಪ ಅವ್ರು ನಿಂತ್ಕೊಳ್ತಾರೆ ಮಾಡ್ತಾರೆ ಅನ್ನೋದು, ಆದರೆ ಇದೇ ದೊಡ್ಡ ಸುದ್ದಿಯಾಗಿ ಜನರ ಮನಸ್ಸಲ್ಲಿ ಅದು ಉಳಿತೈತಿ ಅಂತ ನಾನಂತೂ ಅಂದುಕೊಳ್ಳೋದಿಲ್ಲ. ಇದನ್ನು ತಡೆಗಟ್ಟೋದಕ್ಕೆ ಚುನಾವಣಾ ಆಯೋಗ ಏನಿದೆ, ಅದು ಕಮಿಷನ್ ಏನಿದೆ, ಅದು ಒಂದಷ್ಟು ತಡೆಗಳನ್ನು ಹಾಕಬೇಕಾಗುತ್ತೆ. ನೋಡೋಣ, ಇದರಲ್ಲಿ ಗಲಾಟೆಗಳು ದೊಂಬಿಗಳು ಆಗದೇ ಇದ್ದಂಥ ಸಂದರ್ಭಗಳು ಬರಲಿ ಅಂತ ನಾವು ಆಶಿಸೋಣ. ಅಲ್ಲಿ ಬಂದುಬಿಟ್ಟು ವಿರೋಧ ಪಕ್ಷದವ್ರು ಯಾರೋ ಬಂದರು ಅಂತ ಹೇಳಿ ಇನ್ಯಾವುದು ಜನಾಂಗದ ಮೇಲೆ, ಇನ್ನೊಂದು ಧರ್ಮದ ಜನರ ಮೇಲೆ ಕಲ್ಲು ತೂರೋವಂಥದ್ದು, ಗಲಾಟೆ ಮಾಡುವಂಥದ್ದು, ನಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥದ್ದು, ನಮ್ಮ ಬಾವುಟುಗಳು ಪ್ರದರ್ಶನ ಮಾಡುವಂಥದ್ದು, ಇವೆಲ್ಲ ಕಡಿಮೆ ಆಗಬೇಕು. ಅದಕ್ಕೆ ನೋಡಿ, ಒಂದು ಚುನಾವಣಾ ಆಯೋಗ ನಿಮಗೆ ನಾವು ಮತ್ತೆ ಶೇಷನ್ ಅವ್ರು ನೆನಪು ಮಾಡ್ಕೊಳ್ತಾ ಇರ್ತೀವಿ, ಒಂದ್ಸರಿ ಹಿಂದೆ ಪ್ರಸ್ತಾಪ ಮಾಡಿದ್ವಿ ಇದನ್ನು, ಎಷ್ಟು ಚೆನ್ನಾಗಿ ಮಾಡಿಬಿಡು ಅಂದರೆ ನಿಮಗೆ ಎಲ್ಲೂ ಬ್ಯಾನರ್ ಕಾಣಬಾರ್ದು, ಪೋಸ್ಟರ್ ಕಾಣಬಾರ್ದು, ನಿಮಗೆ ಆ ವ್ಯಕ್ತಿ ಫೋಟೋ ಕೂಡ ಕಾಣಬಾರ್ದು ನಿಮಗೆ ಇದರಲ್ಲಿ ಹೋದರೆ. ಅಂದರೆ ನಾವು ಮತವನ್ನು ಯಾಚಿಸುವ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿರಬೇಕು, ಇವನು ಒಳ್ಳೆ ಕೆಲಸ ಮಾಡ್ತಾನೆ, ಇವನಿಗೆ ನಾವು ಇವನು ಅಭ್ಯರ್ಥಿ, ಈ ಪಕ್ಷದಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ದಾನೆ, ಅಥವಾ ಇವನು ಪಕ್ಷದಿಂದನೇ ಅಲ್ಲದೇ ಇದ್ರೂ ಕೂಡ ವೈಯಕ್ತಿಕವಾಗಿ ನಿಂತ ವ್ಯಕ್ತಿ ಕೂಡ ಚೆನ್ನಾಗಿದೆ, ಅವನ ಚರಿಸ್ಮಾ ಚೆನ್ನಾಗಿದೆ, ಅವನ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಅಂದಾಗ ಹೇಳ್ತಾರೆ. ಸಿ, ಆ ಥರದ ಪ್ರಚಾರ ಇಲ್ಲ ನೋಡಿ, ಅದಕ್ಕೊಂದು ಬ್ರೇಕ್ ಬಿತ್ತು. ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗ್ತಾ ಇತ್ತು ಬ್ಯಾನರ್ಗೆ, ಪೋಸ್ಟ್ರು ನಿಮಗೆ, ಪ್ರಚಾರಕ್ಕೆ ದುಡ್ಡು ಖರ್ಚಾಗ್ತಿತ್ತು. ಈಗ ಅದೆಲ್ಲ ಕೂಡ ಕಡಿಮೆ ಆಗಿದೆ. ಒಳಗಡೆ ಮಾಡುವಂಥದ್ದು ವ್ಯವಹಾರಗಳು ಅವ್ಯವಹಾರಗಳು ಅದು ಎಲ್ಲ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ, ಅದಕ್ಕೂ ತಡೆ ಬೀಳಬೇಕು. ಅದನ್ನ ಎಲ್ಲೆಲ್ಲಂದ್ರೆ ಅಲ್ಲಿ ಸಿಕ್ಕಾಕೊಂಡಾಗ ಹಿಡಿತಾರೆ ಅವರು. ಈ ಥರದ ಅಬ್ಬರದ ಪ್ರಚಾರಗಳಿಗಿಂತ ಜನರ ಮನಸ್ಸಿನಲ್ಲಿ ನಾವು ಬೇರಿರುವಂಥ ಕೆಲಸಗಳನ್ನು ನಾವು ಈಗಾಗಲೇ ಮಾಡಿದರೆ ಖಂಡಿತ ಕೂಡ ಯಾವುದೇ ಅಭ್ಯರ್ಥಿ ಕೂಡ ಗೆಲುವು ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ದೊಡ್ಡ ಸಂಖ್ಯೆಯಲ್ಲಿ ಜನನ ತಗೊಂಡೋದ್ವಿ ಅಂದಾಕ್ಷಣ ನಮಗೆ ಗೆಲುವು ಬರುತ್ತೆ ಅನ್ನೋದನ್ನು ರಾಜಕಾರಣಿಗಳು ಮತ್ತು ಅವರ ಬೆಂಬಲಿಗರು, ಅವರ ಅನುಯಾಯಿಗಳು, ಅವರ ಹಿಂದೆ ಇರುವಂಥವ್ರು ಅದನ್ನು ದೂರ ಇಡಬೇಕಾಗುತ್ತೆ. ಓಕೆ ಓಕೆ, ಎಸ್. ಇನ್ನು ಮುಂದಿನ ಸುದ್ದಿಯತ್ತ ನಾವು ಗಮನವನ್ನು ಹರಿಸೋದಾದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸುತ್ತಿರುವ ಸಿಎಂ, BJP ಹಾಗೂ JDS ಅಧಿಕಾರಕ್ಕೆ ಬರೋದಿಲ್ಲ, ಮುಂದೆಯೂ ನಾವೇ ಅಧಿಕಾರಕ್ಕೆ ಬರುತ್ತೇವೆ, ಹೀಗಾಗಿ ನನಗೆ ಮತ ನೀಡಿ ಮತ್ತೆ ಮುಖ್ಯಮಂತ್ರಿ ಮಾಡಿ ಅಂತ ಮನವಿ ಮಾಡಿದರು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನಿಂದ ಸ್ಪರ್ಧಿಸಲು ನಿರಾಕರಿಸಿರುವ ಸಚಿವ MR ಸೀತಾರಾಮ ಮೈಸೂರಿನಲ್ಲಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಈ ವೇಳೆ ಯಾವುದೇ ತಯಾರಿ ಇಲ್ಲದೆ ಏಕಾಏಕಿ ಟಿಕೆಟ್ ನೀಡಿದರೆ ಸ್ಪರ್ಧಿಸುವುದು ಹೇಗೆ ಅನ್ನೋ ಪ್ರಶ್ನೆಯೊಂದಿಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಅನ್ನುವಂಥದ್ದು. ಓಕೆ, ಇಲ್ಲಿ ಸಾಕಷ್ಟು ವಿಚಾರಗಳು. ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಬಾರಿ ಹೇಳ್ತಿದ್ದಾರೆ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂಥದ್ದು. ನಾವು BJP ಒಂದು ಎಕ್ಸಾಂಪಲ್ನ ತಗೊಳ್ಳೋದಾದ್ರೆ, ಅಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅನ್ನುವಂಥದ್ದನ್ನ. ಬಟ್ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಸಿದ್ದರಾಮಯ್ಯ ಒಬ್ಬರನ್ನ ಬಿಟ್ಟು ಅವರ ಕೆಲವೊಂದಿಷ್ಟು ಆಪ್ತರನ್ನ ಬಿಟ್ಟು ಇನ್ಯಾರೂ ಕೂಡ ನಮ್ಮ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥ ಮಾತನ್ನು ಯಾರೂ ಹೇಳ್ತಿಲ್ಲ. ಸ್ವತಃ ರಾಹುಲ್ ಕೂಡ ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಗೆ ಜನರ ಜೊತೆ ಯಾರು ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ, ಅದು ಸಿದ್ದರಾಮಯ್ಯನವರಾದರೂ ಆಗಿರಬಹುದು, ಪರಮೇಶ್ವರ ಆದರೂ ಆಗಿರಬಹುದು, ಅವರು ಅಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಅದನ್ನು ಒತ್ತಿ 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 ಜನರ ಮುಂದಿಡ್ತಿದ್ದಾರೆ ಅಂತ ಅನ್ಸಲ್ವಾ? ಅಂತ ಈಗ ಅವ್ರಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಏನಾಗಿದೆ, ಒಂದು ಸವಾಲು ಒಡ್ಡುವಂಥ ಕ್ಷೇತ್ರ ಆಗಿಬಿಟ್ಟಿದೆ.
ಅಲ್ಲಿ ಜನರಿಗೆ ಅವರು ಭರವಸೆ ಕೊಡಲೇಬೇಕಾಗಿದೆ. ಈಗ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ, ಅದರಿಂದ ನನಗೆ ಮತ ಹಾಕಿ ಅಂತ ಯಾಚಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಾಧ್ಯಮಗಳಿಂದ ಬಿಂಬಿತವಾಗ್ತಾ ಇದೆ. ಅಲ್ಲಿಯ ವಾಸ್ತವ ಸ್ಥಿತಿಗಳು ಬೇರೆ ಏನೇ ಇರ್ಬೋದು ನಿಮ್ಗೆ ಗೊತ್ತಿಲ್ಲ, ಆದರೆ ಇವ್ರು ಯಾಕೆ ಬಿಂಬಿಸ್ಕೊಳ್ತಾ ಇದ್ದಾರೆ ಮೊದಲಿಂದ ಅಂತ ಹೇಳಿದ್ರೆ, 5 ವರ್ಷ ನಾನು ಸ್ವಚ್ಛ ಆಡಳಿತವನ್ನು ನೀಡಿದ್ದೀನಿ, ಭ್ರಷ್ಟಾಚಾರ ರಹಿತವಾದ ಇದನ್ನು ನೀಡಿದ್ದೀನಿ ಸರ್ಕಾರವನ್ನು, ಯಾರ ಮೇಲೂ ಕೂಡ ಅಂಥ ದೊಡ್ಡ ಆಪಾದನೆಗಳಿಂದ. ಹಿಂದೆ ಇದ್ದಂಥ BJP ಸರ್ಕಾರದ ಯಡಿಯೂರಪ್ಪ ಅಂತವರು ಸಾಕಷ್ಟು ಭ್ರಷ್ಟಾಚಾರಗಳನ್ನು ಮಾಡಿ ಹೋಗಿದ್ರು, ನಮಗೆಲ್ಲಿದೆ ತೋರಿಸಿ ನೋಡೋಣ ಅಂಥದ್ದು ಒಂದು ದೊಡ್ಡದು ಅಂತ ಒಂದು ಸವಾಲನ್ನು ಹಾಕೋ ರೀತಿಯಲ್ಲಿ ಇವರು ಮುನ್ನುಗ್ತಾ ಇದ್ದಾರೆ. ಮತ್ತು ಬೇರೆಯವ್ರು ಹೇಳೋ ರೀತಿಯಿಂದ ನೋಡಿದ್ರೆ ಕೂಡ ಕಾಂಗ್ರೆಸ್ಸಲ್ಲಿ ಇವರೇ ಹೈಕಮಾಂಡ್ ಥರ, ಕರ್ನಾಟಕದಲ್ಲಂತೂ ಅವರೇನೆ. ಯಾಕೆಂತೇಳಿದ್ರೆ ಈಗ ಬೇರೆ ಧೈರ್ಯ ಇಲ್ಲ ಯಾರಿಗೂ ಕೂಡ ಹೇಳ್ಕೊಳ್ಳೋಕೆ. ಈಗ ನೋಡಿ, ಪರಮೇಶ್ವರ್ ಅವರು ಸೋತಿದ್ದರಿಂದ ಅವರು ಮತ್ತೆ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಗೆದ್ದು ಅನ್ನೋಷ್ಟು ಹೇಳೋಕೆ ಅವ್ರಿಗೆ ಧೈರ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಅಂದಿರ್ಬೋದು ಅಷ್ಟೇನೆ, ಯಾಕೆ ನಾನು ಪ್ರತಿಸ್ಪರ್ಧಿ ಮುಂದೆ. ಆತ್ಮವಿಶ್ವಾಸದ ಕೊರತೆ ಖಂಡಿತವಾಗ್ಲೂ ಇದೆ. ಈ ಸರಿನೇ ಅವರಿಗೆ ಸೋಲ್ ಕಾಣ್ತಾ ಇದೆ, ಬೇರೆ ಕ್ಷೇತ್ರ ಬೇಕು ಅಂದ್ಬಿಟ್ಟು ಸುದ್ದಿ ಆಗಿತ್ತು. ಸರಿ, ಆದ್ರೆ ಶಿವಕುಮಾರ್ ಕೂಡ ಎಲ್ಲೋ ಅಂತರಂಗದಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, ಇನ್ನು ಕೇಂದ್ರದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತ ನಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಖರ್ಗೆ ಅವರು ಕೂಡ, ಖರ್ಗೆ ಅವರ ಮಗ ಕೂಡ ಅದನ್ನು ಬಾಯ್ಬಿಟ್ಟಿದ್ದಾರೆ, ಮುಂದಿನ ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿ ನಮ್ಮ ತಂದೆಯವರು ಕೂಡ ಇರ್ತಾರೆ ಅನ್ನೋ ಅರ್ಥದಲ್ಲಿ. ಅದ್ರ ಜೊತೆಗೆ ಇಲ್ಲ, ನನಗನ್ಸುತ್ತೆ ರಾಹುಲ್ ಗಾಂಧಿ ರಾಜ್ಯದಿಂದ ಪ್ರವಾಸ ಮಾಡುವಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಒಂದು ಕ್ಲೂ ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಇತ್ತು. ಆದರೆ ಒಂದು ರೀತಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ, ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ ಅನ್ನುವಂಥ. ಆಗಿದ್ರೆ ಓಕೆ, ಆಗಿದ್ದ ಮೇಲೆ ಅವರು ಭರವಸೆ ಕೊಡದೇ ಇದ್ಮೇಲೆ ಹಿಂದೆ ಏನಾಗಿದೆ ನೋಡಿ. ಈ ಥರದ್ದು ಒಂದು ನಮಗೆ ರಾಜಕಾರಣದ ಹಿಂದಿನ ಒಂದು ಘಟನೆ ನಿಮ್ಗೆ ಹೇಳಲೇಬೇಕಾಗತ್ತೆ. 1972 ಒಂದು ರಾಜಕೀಯದ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಸೈನ ಪ್ರಧಾನಮಂತ್ರಿ ಆಗಿದ್ದಾಗ ಕರ್ನಾಟಕದ ಚುನಾವಣೆಗೆ ಪ್ರವಾಸ ಮಾಡ್ತಾರೆ. ದಾವಣಗೆರೆ ಅಂತ ಕೇಂದ್ರ ಸ್ಥಾನದಲ್ಲಿ ಗೌರ್ಮೆಂಟ್ ಹೈಸ್ಕೂಲ್, ದೊಡ್ಡ ಫೀಲ್ಡ್ ಅದು, ಬಹಳ ದೊಡ್ಡದು, ಜನ ಸೇರಿಸುವಂಥದ್ದು. ಆಗ ಇಂದಿರಾ ಗಾಂಧಿ ಬರ್ತಾರೆ ಅಂತ ಹೇಳಿದರೆ ಬಹಳ ಹಳ್ಳಿಗಳಿಂದ ಜನ ಬಹಳ ನುಗ್ಗಿ ಹೋಗುವಂಥ ಕಾಲ ಅದು. ಅಲ್ಲಿ ಅಷ್ಟು ಜನರ ನಡುವೆ ಆಗ ಒಂದು ಸಂದರ್ಭವನ್ನು ಅವರು ಮಾತಾಡ್ತಾರೆ ಏನು ಅಂತ ಹೇಳಿದರೆ, ಮುಂದಿನ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಅಥವಾ ಒಂದು ನಾಯಕತ್ವ ವಹಿಸೋರು ಎಚ್ ಸಿದ್ದವೀರಪ್ಪ ಅಂತ ಒಂದು ಮಾತು ಹೇಳ್ಬಿಡ್ತಾರೆ. ಆದರೆ ಕಾಂಗ್ರೆಸ್ ಸೈನ್ಯಲ್ಲಿ ಇದ್ದಂಥ ಅವತ್ತಿನ ಸಂದರ್ಭದಲ್ಲಿ, ಕಾಂಗ್ರೆಸ್ ಸೈನ್ಯ ಕಾಂಗ್ರೆಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರು, ದೇವರಾಜ ಅರಸು, ಇಲ್ಲಿ ಗುಂಡೂರಾವು, ಯುವ ನಾಯಕರು ಆ ಥರದ್ರಲ್ಲೇ ಇರ್ತಾರೆ. ದೆಹಲಿಗೆ ಹೋದ ಸಂದರ್ಭದಲ್ಲಿ ಅರಸು ಮತ್ತು ಸಿದ್ದವೀರಪ್ಪನವ್ರದ್ದು ಚಿತ್ರಣನೇ ಬದಲಾಗಿಬಿಡ್ತೈತಿ. ಅಲ್ಲಿಂದ ವಾಪಸ್ ಡೆಲ್ಲಿಯಿಂದ ಬೆಂಗಳೂರಿಗೆ ಏರ್ಪೋರ್ಟಿಗೆ ಬರೋದ್ರೊಳಗೇನೆ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅಂತ ಅನೌನ್ಸ್ ಆಗ್ಬಿಡುತ್ತೆ. ಓಕೆ ಓಕೆ, ಇದು ಒಂದು ಇತಿಹಾಸ ಇದೆ ಈ ಥರದ್ರಲ್ಲೂ ಕೂಡ. ನಿಮಗೆ ಹೇಳಿದಾಕ್ಷಣ ಅವರೇ ಆಗ್ಬಿಡ್ತಾರೆ ಅಂತ ಹೇಳೋದಿಲ್ಲ. ಇಲ್ಲಿ ಹೈಕಮಾಂಡ್ ಕೂಡ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ಸಲ್ಲಿ ಭಾಳ ಬಲವಾಗಿರ್ತದೆ, ಎಲ್ಲ ಪಕ್ಷದಲ್ಲೂ ಇರ್ತದೆ ಆ ಥರದ ಹೈಕಮಾಂಡ್ ಅಲ್ವಾ. ಈಗ BJPಲ್ಲೂ ಕೂಡ ಶಾ ಮತ್ತು ಮೋದಿ ಅವರ ಹೈಕಮಾಂಡ್ ಭಾಳ ಬಲವಾಗಿದೆ ಅಲ್ವಾ. ಅವ್ರು ಯಾರು ಹೇಳ್ತಾರೆ ಅಂತಿಮಾಗ ಅವರೇ ಆಗೋದು. ಅಂದರೆ ನಮ್ಮ ಇತಿಹಾಸದಲ್ಲೂ ಕೂಡ ಈ ಥರ ಹೇಳಿದಂಥ ಘಟನೆಗಳು ತಪ್ಪಾಗಿ ನಡ್ಕೊಂಡು ಇನ್ಯಾರೋ ಮುಖ್ಯಮಂತ್ರಿ ಆದ ಘಟನೆಗಳು ಕೂಡ ಇದೆ. ಇದಕ್ಕೆ ದಾಖಲೆಗಳು ಕೂಡ ಇದೆ, ಅವತ್ತಿನ ವರದಿಗಳು ಇದೆ, ಅವತ್ತು ನೆನಪು ಮಾಡಿಕೊಳ್ಳುವಂಥ ಹಿರಿಯ ಪತ್ರಕರ್ತರಿದ್ದಾರೆ. ಈ ಥರದ ದೃಷ್ಟಿಕೋನದಲ್ಲಿ ನೋಡಿದರೆ ಸಿದ್ದರಾಮಯ್ಯನವರು ಮತ್ತೆ ಮತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನೋಡಿ, ಬಾದಾಮಿ ವಿಚಾರದಲ್ಲೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ ಬಂದಿದೆ, ನಾನಿನ್ನೂ ಏನನ್ನೂ ಹೇಳುವುದಿಲ್ಲ, ಅಲ್ಲಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಏನರ್ಥ ಇದು? ಹಾಗಾದರೆ ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ಬಾದಾಮಿ ಹೋಗಿಲ್ಲ. ನಾನು ಬಾದಾಮಿ ಕ್ಷೇತ್ರದಲ್ಲಿ ಮತ್ತೆ ಕಂಟೆಸ್ಟ್ ಮಾಡಿದ್ರೂ ಮಾಡ್ಬೋದು ಈಗ ಇನ್ನೂ ಇನ್ನೊಂದು ಇದರೊಳಗೆ ಅಂತ ಅದು ಬಿಟ್ಟಿದ್ದಾರೆ ಅಂತ. ಸೊ ಆಸೆ ಇದೆ ನಿಮಗೆ? ಏನು ಆಸೆ ಇದೆ ನಿಮಗೆ? ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೊಂದಿಗೆ ನಿಂತು ಗೆಲ್ಲಬೇಕು ಅನ್ನೋ ಅಂತ ಆಸೆ ಇದೆ. ಅದನ್ನು ಮತ್ತೆ ಮತ್ತೆ ಯಾಕೆ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ? ಮೊದಲು ಗೆಲುವು ಮುಖ್ಯ ಆಗಬೇಕು. ಇದು ಕಾಂಗ್ರೆಸ್ಸಿಗೆ ಹೆಚ್ಚು ಮೆಜಾರಿಟಿ ತರ್ತೀನಿ, 120ರವರೆಗೂ ಗೆದ್ದೇ ಗೆಲ್ತೀವಿ ಅಂತ ಹೇಳುವಂಥ ಸಂದರ್ಭನ ಈಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈಗ ಸಮೀಕ್ಷೆಗಳ ಪ್ರಕಾರವೂ ಕೂಡ ನಾವು 100ನ ದಾಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಯಾರೇನು ಸುಮ್ಮನೆ ಕೂತಿಲ್ಲ. ನಿಮಗೆ BJPಯವರು ಕೂಡ ಮಾಡಬೇಕಾದ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. JDSನವರು ಅವರು ಬೇಕಾದ ಅನೇಕ ತಂತ್ರಗಳನ್ನು ರೂಪಿಸಿ ಇವತ್ತು ಹೇಳಿದ್ದಾರೆ. ನಿನ್ನೆ ದೇವೇಗೌಡರು 100 ಸ್ಥಾನಗಳನ್ನು ದಾಟಿ ಹೋಗ್ತೀವಿ, ಬೆಂಗಳೂರು ಮಹಾನಗರದಲ್ಲೇ ನಾವು 10 ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಗೆಲುವಿನ ಕುದುರೆ ಜೊತೆ ಓಡುವಂಥ ಆಸೆ ಎಲ್ರಿಗೂ ಇದೆ. ಹಾಗಿದ್ಮೇಲೆ ಮುಖ್ಯಮಂತ್ರಿ ನಾನೇ ಅಂತ ಹೇಳೋದಕ್ಕಿಂತ ಇನ್ನು ಅದನ್ನು ಜನಕ್ಕೆ ಬಿಡೋಣ, ಆಯ್ಕೆ ಆದ ನಂತರ ಅದನ್ನು ನಿರ್ಧಾರ ಮಾಡೋಣ ಅಂತ ಹೇಳ್ಬೋದು. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಮತ್ತೊಂದು ಬೆಳವಣಿಗೆಯಲ್ಲಿ ಅವ್ರನ್ನ ಇವರು ಸಚಿವರು ಕೂಡ ಭೇಟಿ ಮಾಡಿದ್ದಾರೆ. ಮಲ್ಲೇಶ್ವರಂ ಕ್ಷೇತ್ರದಿಂದ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಯಾವ ರೀತಿ ಒಂದಷ್ಟು ಜನ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಗೋಗರಿತಾ ಇದ್ರೆ, ಟಿಕೆಟ್ ಸಿಕ್ಕಂತವ್ರಿಗೆ ಸ್ಪರ್ಧಿಸೋ ಉತ್ಸಾಹ ಇಲ್ಲ. ಕಾಂಗ್ರೆಸ್ ಎರಡು ಈ ತರ ತಪ್ಪುಗಳನ್ನು ಮಾಡಿದೆ. ಮಂಡ್ಯದಲ್ಲಿ ಅಂಬರೀಷ್ ಅವರು ಕೊಟ್ಟರು, ಬಾರಪ್ಪ ನೀನು ಟಿಕೆಟ್ ಕೊಟ್ಟಿದ್ದೀವಿ, ಬಂದು ನೀನು ನಾಮಿನೇಷನ್ ಅರ್ಪಿಸಿ ಹೋಗು ಮರಾಯ ನೀನು ಅನ್ನೋ ಮಟ್ಟಕ್ಕೆ ಅಲ್ಲಿಯ ಪಕ್ಷದರು ಮತ್ತು ಅಭಿಮಾನಿಗಳು ಕೇಳುವಂಥ ಸಂದರ್ಭ. ಇಲ್ಲೂ ಕೂಡ ಬಂದಿತ್ತು ಅಲ್ವಾ, ಸೀತಾರಾಮ್ ಅವರು ನಾನು ಮುಂದಿನ ಚುನಾವಣೆಗೆ ನಿಲ್ಲುವಂಥ ಆಸಕ್ತಿ ಹೊಂದಿಲ್ಲ ಅಂತ ಹೇಳಿದ ಮೇಲೂ ಕೂಡ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಅಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಅಭ್ಯರ್ಥಿಗಳ ಕೊರತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಇದರಿಂದ
ಈಗ ನಿಮಗೆ ಬೆಂಗಳೂರಂತ ಮಹಾನಗರದಲ್ಲಿ ಸೀತಾರಾಮ್ ಒಬ್ಬರನ್ನೇ ನೀವು ಮಲ್ಲೇಶ್ವರಂಗೆ ನಾಯಕನಾಗಿ ಸೃಷ್ಟಿಸೋದಕ್ಕಿಂತ ಅಲ್ಲಿ ಬೇರೆ ಸೃಷ್ಟಿ ಮಾಡ್ಬೋದಾಗಿತ್ತು. ಈಗ BJP ಮೊದಲಿನ ಸ್ಟ್ರಾಂಗ್ ಇದೆ ಅಲ್ಲಿ, ಹಾಗಾಗಿ ಭಯಪಡ್ತಾರೆ. ಒಂದು ಕಾಲಕ್ಕೆ ನಿಮಗೆ ಮಲ್ಲೇಶ್ವರಂ ಹೇಗಿತ್ತು ಅಂತ ಹೇಳಿದ್ರೆ, ಎಡಪಕ್ಷವನ್ನು ಗೆಲ್ಲಿಸಿದಂಥ ಪಕ್ಷ ಅದು, ಕ್ಷೇತ್ರ ಅದು ನಿಮಗೆ ಕಮ್ಯುನಿಸ್ಟ್ನವರನ್ನ ಗೆಲ್ಲಿಸಿದಂಥ ಕ್ಷೇತ್ರ ಆಗಿತ್ತು. ಅದಾದ ನಂತರ ನಿಮಗೆ JDS ಇವತ್ತು ಅವತ್ತಿರಲಿಲ್ಲ, ಜನತಾ ಪಕ್ಷ. ಅಲ್ಲಿ ಎಡಪಕ್ಷದವ್ರು ಗೆದ್ದಿದ್ರು, ಜನತಾ ಪಕ್ಷದವ್ರು ಗೆದ್ದಿದ್ರು ಅಲ್ಲಿ. ಆಮೇಲೆ ಕಾಂಗ್ರೆಸ್ ಸೈನ್ಯರು ರೂಲ್ ಮಾಡಿದ್ದಾರೆ ಅಲ್ಲಿ, ಮತ್ತು BJPಯವರು ಮಾಡಿದ್ರು. ಅಂದರೆ ಅನೇಕ ಆಲೋಚನೆಯ ಚಿಂತನೆಯ ಜನರನ್ನು ಆ ಕ್ಷೇತ್ರ ಬೆಳೆಸಿದೆ. ಹಂಗೆ ನೋಡಿದರೆ ಬೆಂಗಳೂರಿನ ನಗರದಲ್ಲಿ ಬೇರೆ ಇರೋದಕ್ಕಿಂತ ಅದು ಭಾಳ ವಿಶಿಷ್ಟವಾದ ಸ್ಥಾನ ಇದೆ ಮಲ್ಲೇಶ್ವರಂಗೆ. ಇವತ್ತು ಅದು BJPಯ ವಶ ಆಗಿರ್ಬೋದು. ಹಾಗಾಗಿ ಸೀತಾರಾಮ್ ಅವರು ಕೂಡ ಒಳ್ಳೆ ಕೆಲಸ ಮಾಡಿದರೆ, ನನಗೆ ಆತ್ಮವಿಶ್ವಾಸ ಇದ್ರೆ ನಾನು ಗೆಲ್ತೀನಿ ಅನ್ನೋದಾಗಿದ್ದರೆ ಅವರು ಮುನ್ನುಗ್ಬೋದಾಗಿತ್ತು. ಅವ್ರಿಗೆ ಹಿಂದೇಟ್ ಹಾಕಿದ್ದಾರೆ ಅಂತ ಹೇಳಿದ ಮೇಲೆ ಇದು ಕಾಂಗ್ರೆಸ್ ಏನು ನಿರ್ಧಾರ ಮಾಡುತ್ತೆ, ಇನ್ನೊಬ್ರಿಗೆ ಯಾರಿಗೆ ಕೊಡುತ್ತೆ ಟಿಕೆಟ್ ಅನ್ನೋದು ಈಗ ಅವ್ರಿಗೆ ಬಿಟ್ಟಿರೋದು, ಪಕ್ಷಕ್ಕೆ ಬಿಟ್ಟಿದ್ದು. ಅಥವಾ ಅವ್ರ ಮನವೊಲಿಸಿ ನೀನೇ ನಿಂತ್ಕೊಳ್ತೀಯ ಅನ್ನೋದಾದ್ರೆ, ಮನಸ್ಸಿಲ್ಲದ ಮನಸ್ಸಿನಿಂದ ಅವ್ರು ನಿಂತರೆ ಜನ ಅಪೇಕ್ಷೆ ಬಿಟ್ಟರೆ ಗೆಲ್ತಾರೆ, ಅಪೇಕ್ಷೆ ಪಡ್ತಾ ಇದ್ರೆ ಅವರು ಸೋಲ್ತಾರೆ ಅಷ್ಟೇ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಜಗಳೂರು, ಮಡಿಕೇರಿ, ಬಾದಾಮಿ, ತಿಪಟೂರು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಬದಲಿಸುವ ಸಾಧ್ಯತೆ ಇದೆ. ಈ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಬದಲಾಯಿಸುವಂತೆ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದು, ಸದ್ಯಕ್ಕೆ ಈ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ನೀಡದೆ ತಡೆ ಹಿಡಿಯಲಾಗಿದೆ. ಟಿಕೆಟ್ ಘೋಷಣೆಯಾದರೂ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ನೀಡಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯೊಂದಿಗೆ ಚರ್ಚೆಯ ನಂತರವಷ್ಟೇ ತೀರ್ಮಾನವನ್ನ ಕೈಗೊಳ್ಳಲಾಗುವುದು ಎಂದು ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಅನ್ನುವಂಥದ್ದು. ಓಕೆ, ಇಲ್ಲೊಂದು ನಾಲ್ಕು ಕ್ಷೇತ್ರಗಳ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಓಕೆ, ಬಾದಾಮಿ ಕ್ಷೇತ್ರವನ್ನು ನಾವು ಹೊರಗಿಟ್ಟು ಮಾತನಾಡೋದಾದ್ರೆ, ಯಾಕಂದ್ರೆ ಅಲ್ಲಿ CM ಕೂಡ ಸ್ಪರ್ಧಿಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಈಗ ಬಹುಶಃ ಸರ್, ಅಂದರೆ ಬಾದಾಮಿಯಲ್ಲಿ ಇನ್ ಕೇಸ್ CM ಅವರೇ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರು ಕೂಡ ಅಲ್ಲಿ ಅಷ್ಟರ ಮಟ್ಟಿಗಿನ ಒಂದು ಗೊಂದಲ ಅಥವಾ ಏನು ಒಂದು ಗಲಾಟೆ ಆಗ್ಲಿಕ್ಕಿಲ್ಲ, ಎಲ್ಲ ಕಾರ್ಯಕರ್ತರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಬಟ್ ಬೇರೆ ಕ್ಷೇತ್ರಗಳ ವಿಚಾರವಾಗಿ ನಾವು ಮಾತನಾಡಿದ್ರೆ, ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದಾರೆ, ಅಲ್ಲಿ ಪ್ರಬಲ ಆಕಾಂಕ್ಷಿಗಳು ಒಂದಷ್ಟು ಒತ್ತಡ ಹೇರ್ತಿದ್ದಾರೆ. ಈಗ ಅಭ್ಯರ್ಥಿಗಳನ್ನ ಮತ್ತೆ ಬದಲಾಯಿಸಿದ್ರೆ, ಈಗ ಘೋಷಣೆ ಮಾಡಿರುವಂತಹ ಅಭ್ಯರ್ಥಿಗಳು ಒಂದ್ ರೀತಿ ಆಬ್ವಿಯಸ್ಲಿ ಅವರು ಬಂಡಾಯ ಹೇಳುವಂತ ಒಂದು ಸಾಧ್ಯ, ಒಂಥರ ಗೊಂದಲದ ಗೂಡು ಮಾಡ್ಕೊಳ್ತಾ ಈ ಕ್ಷೇತ್ರಗಳನ್ನ ಅಂತ. ಖಂಡಿತ ನೋಡಿ, ಅದು ಮೊದಲನೇ ಇವರಿಗೆ ಒಂದು ರಿಪೋರ್ಟ್ ಬಂದಿರುತ್ತೆ, ಇವರಿಗೆ ಯಾರು ಗೆಲ್ತಾರೆ, ಯಾರು ಜನ ಬೆಂಬಲಿತವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದು ರಿಪೋರ್ಟ್ ಇದ್ದೇ ಇರುತ್ತೆ. ಅದರಗಳ ಆಧಾರದ ಮೇಲೆ ಇವರು ಕೊಟ್ಟಿರ್ತಾರೆ. ಬಟ್ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ ಗೊತ್ತಿದೆಯಲ್ಲ ನಿಮಗೆಲ್ಲ, ಕೊಟ್ಟ ನಾಯಕರುಗಳಿಗೆಲ್ಲ ಎಲ್ಲ ಬೆಂಬಲಿಸ್ತಾರೆ ಅಂತ ಏನಿಲ್ಲ. ಅವರು ಒಬ್ಬೊಬ್ಬನಿಗೆ ಅವ್ರವ್ರ ಬೆಂಬಲಿಗರಿದ್ದೇ ಇರ್ತಾರೆ, ಅಭಿಮಾನಿಗಳು ಇರ್ತಾರೆ, ವಿರೋಧಗಳು ವ್ಯಕ್ತಪಡಿಸ್ತಾರೆ. ಕೆಲವು ಕಡೆ ಈ ಥರ ದೊಡ್ಡ ಪ್ರತಿಭಟನೆಗಳು ಆಗಿರೋದು ನಿಜ. ಕೆಲವರು ನಮ್ಮ ಬದಲಾಯಿಸ್ತಾರೆ ಅನ್ನೋದು ಕೊನೆಯ ಹಂತದಲ್ಲಿ ಅದು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗುತ್ತೆ. ಆದರೂ ಬಿ ಫಾರ್ಮನ್ನು ಈಗ ಎಲ್ರಿಗೂ ಏನು ವಿತರಣೆ ಮಾಡಿಲ್ಲ, ಇನ್ನೂ ಒಂದಷ್ಟು ಜನಕ್ಕೆ ತಡೆ ಹಿಡಿದಿದ್ದಾರೆ, ಬೇರೆ ಬೇರೆ ಕಾರಣಕ್ಕೆ ತಡೆ ಹಿಡಿದಿರ್ತಾರೆ ಪಕ್ಷದಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ಗಳು ನೋಡಿಕೊಂಡು. ಏನು ರಾಹುಲ್ ಗಾಂಧಿಯವರಿಗೂ ಕೂಡ ಕಾಂಗ್ರೆಸ್ ಸೈನ್ಯ ಮತ್ತೆ ದೂರು ಹೋಗುತ್ತೆ ಅನ್ನೋದಾದರೆ ಕೆಲವರು ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಈಗ ಆ ಕ್ಷೇತ್ರದ ಹೆಸರು ಇಲ್ಲದೆ ಇರ್ಬೋದು, ಮಾಯಕೊಂಡ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಶಿವಮೂರ್ತಿ ನಾಯಕ ಹೋಗಿ ಎಲ್ಲರದ್ದೂ ಕೂಡ ಹಿರಿಯ ಕಾಂಗ್ರೆಸ್ ನಾಯಕರ ಕಾಲುಗಳನ್ನು ಹಿಡಿದುಬಿಟ್ಟು ನನಗೆ ಕೊಡಿ ಕೊಡಿ ಅನ್ನೋ ಮಟ್ಟಕ್ಕೆ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ ಪಕ್ಷ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು. ಅದನ್ನು ಶಿವಮೂರ್ತಿ ನಾಯಕನಂಥವ್ರು ಒಂದು ಉದಾಹರಣೆ ನಾನು ಹೇಳ್ಬೋದು, ಅವ್ರು ಶಿವಮೂರ್ತಿ ನಾಯಕನ್ನೇ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಮಾತಲ್ಲ ಇದು. ಅವ್ರ ಕ್ಷೇತ್ರ ಕಡೆ ತಿರುಗಿ ನೋಡಿದನೇನೆ, ನನಗೆ ಓಟ್ ಹಾಕಿದ್ರೆ ನೀವೆಲ್ಲ ನಿಮ್ಮ ಊರಿಗೆ ನಾನೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದಾಷ್ಟ್ಯವನ್ನು ತೋರಿಸ್ತಾರೆ. ನೀವು ಯಾವುದೇ ಪಕ್ಷಕ್ಕೆ ಮತ ಹಾಕಿರಿ ಒಂದು ಹಳ್ಳಿಗಳಲ್ಲಿ, ಆ ಹಳ್ಳಿಗಳನ್ನು ಉದ್ಧಾರ ಮಾಡಬೇಕಾದ್ರೂ, ರಸ್ತೆ ನಿರ್ಮಾಣ ಮಾಡಬೇಕಾದ್ದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾದದ್ದು ಅಲ್ಲಿಯ ಶಾಸಕನ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ನೀವು? ನೀವು BJPಗೆ ಮತ ಹಾಕಿದ್ರೆ ನಿಮ್ಮ ಊರಿಗೆ ನಾನು ಯಾಕ್ರಿ ಬರಬೇಕು, ಯಾಕ್ರಿ ನೀವು ರಸ್ತೆ ಮಾಡಿಕೊಡ್ಬೇಕು? ಹಿಂದಿನ ವರ್ಷ ಮಳೆ ಬಂದು ಸಾಕಷ್ಟು ಅನಾಹುತಗಳಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿಂದ ಒಂದು ದೊಡ್ಡ ರಿಪೋರ್ಟ್ ಬಂತು ಪತ್ರಿಕೆಗಳಲ್ಲಿ. ಆತ ಕೇಳಿದರೆ ಯಾರಿಗೂ ಕೂಡ ರಸ್ತೆ ನಿರ್ಮಾಣ ಮಾಡೋಕ್ಕೆ ಹಣವನ್ನೇ ಕೊಡಲಿಲ್ಲ, ಬೈದ್ಬಿಟ್ಟು ಕಳಿಸಿದ ಉದಾಹರಣೆಗಳಿದ್ದಾವೆ. ಅಂದರೆ ಜನ ಕೂಡ ಈಗಾಗಲೇ ತಿರಸ್ಕರಿಸಿಬಿಟ್ಟಿದ್ರಿಂದ ಏನಾಗ್ಬಿಡ್ತು, ಈ ಕಣ್ಣೀರು ಸುಸ್ಕೊಂಡು ಹೋಗ್ಬಿಟ್ಟು ನನಗೆ ಮತ ಕೊಡಿ, ನಾನು ಸೀಟ್ ಕೊಡಿ ಗೆಲ್ತೀನಿ ಅನ್ನೋದಾದರೆ ಒಂದು ಉದಾಹರಣೆ ಅಷ್ಟೇ. ಈ ಥರ ಅನೇಕ ಶಾಸಕರು ಅದು ಮಾಡಿದ್ದಾರೆ. ನಮಗೆ ಮತ ಹಾಕಲಿಲ್ಲ ಅಂದಾಕ್ಷಣ ಆ ಊರನ್ನು ತಿರಸ್ಕರಿಸೋದು, ಅಲ್ಲಿ ಜನವನ್ನು ಹತ್ತಿರ ಬಿಟ್ಕೊಳ್ತಾನೆ ಇರೋರು, ತಮ್ಮ ಬೆಂಬಲಿಗೆ ಮಾತ್ರ ಇವರು ಕಟ್ಕೊಂಡು ಓಡಾಡೋದು ಆಗಲ್ಲ. ಗೆದ್ದ ಮೇಲೆ ಎಲ್ಲವನ್ನು ಕೂಡ ಮರೆತು ಬಿಡಬೇಕು. ಇಡೀ ಕ್ಷೇತ್ರ ನಿಮ್ಮದು ಅನ್ನುವಂತ ರೀತಿಯಲ್ಲಿ ನೀವು ಕೆಲಸ ನೀವು ಹಂಗೆ ಮಾಡಿದ್ರೆ ಅಲ್ವಾ, ಮುಂದಿನ ಸರಿ ಜನ ನಿಮ್ಮನ್ನು ಪ್ರೀತಿಯಿಂದ ಏ ನೋಡ್ರಿ ನಾವು ಒಂದು ಸ್ವಲ್ಪ ಅವರಿಗೆ ಆತ್ಮವಿಶ್ವಾಸ ಮೂಡುವಂಥ ಕೆಲಸಗಳನ್ನು ಅವ್ರು ಮಾಡ್ಕೋಬೇಕು ಶಾಸಕರುಗಳು. ಅದನ್ನು ಬಿಟ್ಟುಬಿಟ್ಟು ಏ ಆ ಊರಿಗೆ ನಾನು ಹೋಗಲ್ಲ ರೀ, ಅಲ್ಲಿ ಆಗೋದಿಲ್ಲ, ಅವ್ರು ಯಾರು ಸ್ವಾಮೀಜಿ ನಮಗೆ ವಿರೋಧಿಸಿದ, ಇಲ್ಯಾರೋ ಒಬ್ಬ ರಾಜಕಾರಣಿ ವಿರೋಧಿಸಿದ, ಇಲ್ಲ ಒಬ್ಬ ಮೇಷ್ಟ್ರು ವಿರೋಧಿಸಿದ, ಎಷ್ಟೋ ಘಟನೆಗಳಿದ್ದಾವೆ. ಯಾವುದೋ ಒಂದು ಪ್ರೈಮರಿ ಶಾಲೆಯ ಮೇಷ್ಟ್ರು ತನ್ನ ಸಂಗಡಿಗರ ಜೊತೆ ಒಂದು ಮತ ಹಾಕಲಿಲ್ಲ ಅಂದಾಕ್ಷಣ ಅವ್ನು ತಗೊಂಡು ಹೋಗ್ಬಿಟ್ಟು ಬೇರೆ ಬೇರೆ ಶಿಕ್ಷೆ ಕೊಟ್ಟಂಥ ಬೇರೆ ಕ್ಷೇತ್ರಗಳ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ. ಇದು ಆಗಬಾರ್ದು. ಇದು ನಿಮಗೆ ಕ್ಷೇತ್ರದ ಬದಲಾವಣೆಗಳಿಗೆ ಏನು ಇವತ್ತು ಹಠ ತೊಟ್ಟಿದ್ದಾರೆ, ಬಿ ಫಾರ್ಮ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ,
ಅವರುಗಳು ಜನರ ಸಮ್ಮುಖಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡಿಲ್ಲ ಅನ್ನೋದಾಗುತ್ತೆ ಒಂದು. ಇನ್ನೊಬ್ಬರು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋದು ಆಗ್ಬೋದು. ಇದರಲ್ಲಿ ಜನರ ಹತ್ರ ಯಾರು ಹೋಗುತ್ತಾರೋ ಅವರು ಜನನಾಯಕರಾಗ್ತಾರೆ ಖಂಡಿತ ಅಲ್ವಾ? ಎಸ್. ಓಕೆ, ಮುಂದಿನ ಸುದ್ದಿಯನ್ನು ನಾವು ನೋಡೋದಾದರೆ, ಮಂಡ್ಯದಿಂದ ಅಂಬರೀಷ್ ಸ್ಪರ್ಧೆ ಡೋಲಾಯಮಾನವಾಗಿದೆ. ನಿನ್ನೆ ಸಚಿವ ಕೆಜೆ ಜಾರ್ಜ್ ಅಂಬರೀಷ್ರನ್ನ ಭೇಟಿಯಾಗಿದ್ದು ಬಿ ಫಾರ್ಮ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈಗಾಗಲೇ ಮಂಡ್ಯ ಟಿಕೆಟ್ ಪಡೆದುಕೊಂಡಿರುವ ಅಂಬರೀಷ್ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರುತ್ಸಾಹ ತೋರಿದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಆತಂಕ ಉಂಟು ಮಾಡಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಅಂಬರೀಷ್ ಜೊತೆಗೆ ನಾನು ಮತ್ತು ಸಿಎಂ ಮಾತುಕತೆ ನಡೆಸಿದ್ದು ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಅನ್ನುವಂಥದ್ದು. ಇದು ಅಂಬರೀಷ್ ಅವರ ವಿಚಾರಕ್ಕೆ ನಾವು ಇತ್ತೀಚೆಗೆ ಒಂದಷ್ಟು ದಿನಗಳ ಬೆಳವಣಿಗೆಯನ್ನು ಗಮನಿಸೋದಾದ್ರೆ, ಅವರು ಮತ್ತೆ ಸಿಎಂ ಮಾತನಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಹರಿದಾಡ್ತಾ ಇತ್ತು. ನಾವು ಮೊದಲಿನಿಂದಲೂ ಅಂಬರೀಷ್ ಅವರನ್ನ ಗಮನಿಸ್ತಾ ಬಂದ್ರೆ ಅವ್ರು ಸ್ವಲ್ಪ ಅವರ ಮಾತಿನ ಧಾಟಿಯೇ ಹಾಗೆ, ಅವ್ರು ಮಾತನಾಡುವಂಥದ್ದೇ ಹಾಗೆ, ಅವ್ರು ಇರುವಂಥದ್ದೇ ಹಾಗೆ ಅನ್ನುವಂಥದ್ದು ಆ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ತುಂಬ ಒಳ್ಳೆ ಸ್ನೇಹ ಸಂಬಂಧ ಇರೋದ್ರಿಂದ ಅವರ ಮಾತುಕತೆ ಕೂಡ ಅದೇ ಧಾಟಿಯಲ್ಲಿ ನಡೀತಾ ಇತ್ತು. ನೋಡೋಣ ಅನ್ನುವಂಥ ಅಂದ್ರೆ ಟಿಕೆಟ್ ಕೊಡ್ತೀನಿ ನಿನಗಲ್ದೆ ಇನ್ಯಾರಿಗೆ ಕೊಡ್ಲಿ ಅನ್ನೋಂಥ ಮಾತನ್ನ ಸಿಎಂ ಹೇಳ್ತಾರೆ. ಆದರೆ ಇಲ್ಲಿ ಸರ್ ಟಿಕೆಟ್ ಕನ್ಫರ್ಮ್ ಆದಮೇಲೂ ಕೂಡ ಅಂಬರೀಷ್ ಅವರು ಬರೋದಿಲ್ಲ ಅದನ್ನು ತಗೊಳಕ್ಕೆ, ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಪರಮೇಶ್ವರ್ ಅವರೇ ಕಾಲ್ ಮಾಡ್ತಾರೆ ಬಿ ಫಾರ್ಮ್ ತಗೊಳಕ್ಕೆ ಬಾರಯ್ಯ ಅಂತ. ಅಂದರೆ ನಾನೇನು ನಿಮ್ಗೆ ಅರ್ಜಿ ಹಾಕಿದ್ನ, ನನಗೆ ಯಾಕೆ ಕೊಡ್ತೀರಾ ಬಿ ಫಾರ್ಮ್ ಅಂತ ಹೇಳ್ತಿದ್ದಾರೆ, ನಾನು ಯಾಕೆ ಬಂದು ಬಿ ಫಾರ್ಮ್ ತಗೊಳ್ಳಿ ಅಂತ ಕೇಳ್ತಾರೆ ಅನ್ನೋಂಥ ಹಾಗೆ ಜಾರ್ಜ್ ಹೋಗಿದ್ದಾರೆ, ಮನವೊಲಿಕೆ ಮಾತನಾಡಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ ಅವ್ರ ಕಡೆಯಿಂದ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ಮತ್ತೊಂದು ಮೂಲದ ಮಾಹಿತಿ ಅಂತಂದರೆ, ನನ್ನ ಆಪ್ತನಿಗೆ ನೀವು ಟಿಕೆಟ್ ಕೊಡಬೇಕು, ನನಗೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂಬರೀಷ್ ಅನ್ನುವಂಥದ್ದು. ಬಟ್ ಸ್ಟಿಲ್ ಇನ್ನೂ ಕೂಡ ಸಿಎಂ ಇಲ್ಲ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನೇ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇಲ್ಲ ಅಂತ. ಅದು ನಿಜ ನೋಡಿ, ಇದು ಕಾಂಗ್ರೆಸ್ ಈಗ ಆಗಲೇ ಹೇಳಿದ ಹಾಗೆ, ಸೀತಾರಾಮ್ ಅವ್ರ ವಿಚಾರದಲ್ಲೇ ನಾವು ಹೇಳಿದ ಹಾಗೆ ಇಲ್ಲಿ ಕೂಡ ಈ ಸ್ಥಿತಿ ಬರಬಾರ್ದಾಗಿತ್ತು. ಶೋಚನೀಯ ಸ್ಥಿತಿ ನೋಡಿ. ನೀವು ಮಂಡ್ಯ ಅಂತ ದೊಡ್ಡ ಕ್ಷೇತ್ರ, ನಿಮಗೆ ಅದು ಭಾಳ ಗಮನ ಸೆಳೆದಿರುವಂಥ ಕ್ಷೇತ್ರ, ಎಂತೆಂಥವ್ರನ್ನ ಕೊಟ್ಟಂಥ ಕ್ಷೇತ್ರ ಅದು ಈ ನಾಡಿಗೆ. ಅನೇಕ ನಿಮಗೆ ರಾಜಕಾರಣದಲ್ಲಿದ್ದರೂ ಕೂಡ ಒಂದು ಬೌದ್ಧಿಕ ಆಲೋಚನೆಯ ಜನವನ್ನು ನಿಮಗೆ ಕೊಟ್ಟಂಥ ಕ್ಷೇತ್ರ ಅದು. ನಿಮಗೆ ಕೆ ವಿ ಶಂಕರೇಗೌಡ ಅಂಥವ್ರನ್ನ ಕೊಟ್ಟಿರೋದು, ಮಾದೇಗೌಡರಂಥವ್ರನ್ನ ಕೊಟ್ಟಿರುವಂಥ ಕ್ಷೇತ್ರ ನಿಮಗೆ ಅದು. ಆಮೇಲೆ ಅಲ್ಲಿಯ ಜನ ಭಾಳ ಪ್ರಬುದ್ಧರು. ಮಂಡ್ಯ ಜನ ಏನೇ ನಾವು ಅಷ್ಟು ಸುಲಭವಾಗಿ ನಾವು ಹೇಳ್ಕೊಂಡಂಗೆ ಇದು ಮಾಡ್ಕೊಳ್ಳಂಗಿಲ್ಲ ನಿಮಗೆ, ಗೊತ್ತಾಗುತ್ತೆ ಅವರಿಗೆ. ಈಗ ಅಂಬರೀಷ್ನ ನಟ ಅನ್ನೋ ಕಾರಣಕ್ಕೆ ಅವನನ್ನು ಎತ್ತಿಬಿಟ್ಟು ಮೆರೆದುಬಿಟ್ಟು ಅನೇಕ ಸಂದರ್ಭದಲ್ಲಿ ಗೆಲ್ಲಿಸಿದ್ದಾರೆ. ಆದರೆ ನೀವು ಸಚಿವರಾದ್ಮೇಲೆ ಏನಾರು ಕೆಲಸ ಮಾಡಬೇಕಾಗಿತ್ತಲ್ಲ, ಅಲ್ಲಿ ಒಳ್ಳೆ ಒಳ್ಳೆ ಖಾತೆ ಇತ್ತು ನಿಮಗೆ, ವಸತಿ ಖಾತೆ ಅಂತದ್ದು ಕೊಟ್ಟಾಗಲೂ ಕೂಡ ಜನರಿಗೆ ಏನಾರು ಉಪಕಾರ ಮಾಡಬೇಕಾಗಿತ್ತಲ್ಲ, ಸರಿ ಮಾಡಲಿಲ್ಲ. ಆದರೆ ಸಚಿವ ಸ್ಥಾನ ಕಳ್ಕೊಂಡ ಮೇಲೆ ಬೈಯಕ್ಕೆ ಶುರು ಮಾಡಿಬಿಟ್ರು. ನೀವು ಹೇಳಿದಾಗೆ ಆಪ್ತರಾಗಿರ್ಬೋದು ಮುಖ್ಯಮಂತ್ರಿಯವರು, ಅವರೇ ಈಗ ಕೇಳುವಂಥ ದೈನಿಕ ಸ್ಥಿತಿ ಬಂದುಬಿಟ್ಟಿದೆ. ನೋಡಪ್ಪ, ನಿಮಗೆ ಟಿಕೆಟ್ ಕೊಟ್ಟಿದ್ವಿ, ನೀನು ಹೋಗಿ ನೀನು ಹೋಗ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಬಾರಯ್ಯ ನೀನು ಅನ್ನೋ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ, ಕಾಂಗ್ರೆಸ್ ಇಲ್ಲಿ ಬೇರೆ ಅಭ್ಯರ್ಥಿಗಳಿಲ್ವಾ, ಹುಡುಕಾಟ ಕಷ್ಟವಾಗಲಿ ಅಥವಾ ಬೇರೆ ಪಕ್ಷಗಳ ಜೊತೆ. ಹಾ, ಅಂಬರೀಷ್ ಅವ್ರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪ್ರಬಲ ಆಕಾಂಕ್ಷಿಗಳು ದನಿ ಎತ್ತಿದ್ದು ಹೌದು, ನಾನು ಸೋಲಿಸ್ತೀನಿ ಆ ಶಕ್ತಿ ನನಗಿದೆ ಅಂತ ಮಾತನಾಡಿದ್ದು ಹೌದು. ಈಗ ತಡವಾಗಿ ಮಾತಾಡ್ತಾ ಇದಾರ ಅಂತ ನನಗೆ ಯಾಕೋ, ಯಾಕೆ ನನಗೆ ನಾನು ಹೇಳ್ದಂಥವ್ರಿಗೆ ಕೊಡಿ ಅಂತೇಳಿ ಮೊದಲೇ ಏನಾಗಿತ್ತು ಇವ್ರಿಗೆ? ಸಿ, ನೀವು ಚುನಾವಣಾ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಹೇಳ್ಬೋದಾಗಿತ್ತಲ್ಲ, ನಾನು ಸ್ಪರ್ಧೆ ಮಾಡಲ್ಲ, ನಾನು ಅನಾರೋಗ್ಯ ಇದೆ, ನಾನು ಬೇರೆ ಕಾರಣಕ್ಕೆ ನಾನು ಹೋಗ್ತೀನಿ, ನಾನು ಹೇಳಿದಂಥ ವ್ಯಕ್ತಿಗೆ ನನಗೆ ಕೆಲಸ ಮಾಡುವಂಥ ಸ್ನೇಹಿತರಿಗೆ ಕೊಡಿ ಅಂತ ಹೇಳ್ಬೋದಾಗಿತ್ತು. ಈಗ ತಡವಾಗಿದೆ ಅದು, ಬಹುಶಃ ಹೈಕಮಾಂಡ್ ಅದನ್ನು ಯಾವ ಥರ ನಿರ್ಧಾರ ತಗೊಳುತ್ತೋ ಗೊತ್ತಿಲ್ಲ. ಆದರೆ ಅಂಬರೀಷ್ ಅವರ ಈ ನಡೆ ಮಾತ್ರ ಸರಿ ಇಲ್ಲ, ಇದನ್ನು ಹೇಳ್ಬೋದು. ಅವರ ನಡೆ ಏನಿದೆ, ಈ ನಡೆಯನ್ನು ಯಾರೂ ಮೆಚ್ಚಬೇಕಾದಂಥ ನಡೆ ಏನಲ್ಲ ಇದು. ನೀವು ಕಾಡಿಬೇಡಿ, ನೀವು ಆರಂಭದಲ್ಲೇ ನನಗೆ ಟಿಕೆಟ್ ಬೇಕು ಅಂತ ನೀವು ಮುಖ್ಯಮಂತ್ರಿ ಹತ್ರ ಒಂದು ಸಂಭಾಷಣೆ ಕೇಳಿದಾಗಲೇ ಗೊತ್ತಾಗ್ತಾ ಇದೆ ನನಗೆ ಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ ಅವತ್ತು ಸಂಭಾಷಣೆ. ನಾವೆಲ್ಲ ಬೇಕಿಲ್ವಾ ನಿಮ್ಗೆ ಇವಾಗ ಅನ್ನೋ ಮಾತುಕತೆ ಹೊರಟಾಗಿ ಕೂಡ ಅವ್ರು ಮಾತಾಡಿದ್ರೆ ಅವ್ರು ಅವ್ರ ರೀತಿನೇ ಹಾಗೆ ಅನ್ನೋದು ಗೊತ್ತಿದೆ ನಿಮಗೆ. ಹಾಗೆ ಕೇಳಿದ್ರು ನೀವು ಅವತ್ತು ಹೇಳ್ಬೋದಾಗಿತ್ತಲ್ಲ, ಬೇಡ ಕಣೆ ನಾನು ನಿಂತ್ಕೊಳ್ಳೋದಿಲ್ಲ, ನನ್ನ ಬೇಕಾದ್ರೆ ಕೊಡು ನೀನು ಅಂತ. ಈಗ ಆ ನಡೆನ ಖಂಡಿತ ನಾವು ಅದು ಸರಿ ಅಂತ ಹೇಳೋದಿಲ್ಲ, ತಪ್ಪು ನಡೆ ಅವ್ರದ್ದು. ಓಕೆ ಸರ್, ಇನ್ನಷ್ಟು ವಿಚಾರಗಳ ಬಗ್ಗೆ ಕೂಡ ವಿಶ್ಲೇಷಣೆಯನ್ನ ಮಾಡೋಣ, ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ನ್ಯೂಸ್ ಕ್ಯಾನ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಾಹಿತಿ ಸಿದ್ದಲಿಂಗಯ್ಯ, ಸಂಶೋಧಕ ಚಿದಾನಂದ ಮೂರ್ತಿಗಳನ್ನು ಭೇಟಿ ಮಾಡಿದರು. ಬಿಜೆಪಿ ಪ್ರಣಾಳಿಕೆಗೆ ಅಭಿಪ್ರಾಯ ಸಂಗ್ರಹಕ್ಕಾಗಿ ಇಬ್ಬರು ನಾಯಕರನ್ನು ಭೇಟಿ ಮಾಡಿದರು. ಲಿಂಗಾಯತ ಪ್ರಸ್ತಾಪವನ್ನು ಕೈಬಿಡುವಂತೆ ಚಿದಾನಂದ ಮೂರ್ತಿ ಮನವಿ ಮಾಡಿದರು. ಇನ್ನು ಸಿದ್ದಲಿಂಗಯ್ಯನವರು ಶಾ ದಲಿತರ ಹಿತ ಕಾಯಬೇಕು ಎಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಅಮಿತ್ ಶಾ ನೇತೃತ್ವದಲ್ಲಿ ಚಾಲುಕ್ಯ ಸರ್ಕಲ್ನಲ್ಲಿ ಬಸವಣ್ಣನಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಸಂಜೆ ಹೊಸಕೋಟೆಯಲ್ಲಿ ಶಾ ರೋಡ್ ಶೋ ನಡೆಸಿದರು. ಓಕೆ, ಈಗ
ಶಾ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ಒಂದು ಚುನಾವಣೆಯನ್ನು ಅನ್ನುವಂಥದ್ದಕ್ಕೆ ಇದು ಒಂದು ನಿದರ್ಶನ. ಅಂದರೆ ಅವರು ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ, ಈಗ ಒಂದು ತಿಂಗಳ ಕಾಲ ಅವರು ಇಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಅನ್ನುವಂಥದ್ದು. ಅಂದರೆ ಅವರು ನಾವು ನೋಡಬಹುದು ಚಾಣಾಕ್ಷ ಅಂತ ಹೆಸರು ಪಡೆದಿರುವಂಥದ್ದೇ ಇಂತಹ ಕಾರಣಗಳಿಗೆ. ಮತ್ತು ಅವ್ರು ಯಾವ ರೀತಿಯಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಒಂದು 11 ಜನರ ತಂಡವನ್ನು ರಚನೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ತಯಾರಿಗಳು ನಡೀತಿದೆ ಅನ್ನುವಂಥದ್ದು. ಹಾಗೆ ಸರ್, ಈಗ ಲಾಸ್ಟ್ ಟೈಮ್ ಅವರು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಿದ್ರು, ಮಠಾಧೀಶರನ್ನ ಭೇಟಿ ಮಾಡ್ತಾ ಇದ್ರು. ಈ ಬಾರಿ ಅವರ ದೃಷ್ಟಿ ಸ್ವಲ್ಪ ಬೇರೆ ಕಡೆಗೆ ಹೋಗಿದೆ, ಸಾಹಿತಿಗಳನ್ನ ಭೇಟಿ ಮಾಡಿದ್ದಾರೆ, ಪ್ರಣಾಳಿಕೆ ಸಿದ್ಧ ಮಾಡಲಿಕ್ಕೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಎಲ್ಲಾ ವರ್ಗದ ಜನರನ್ನ ಎಲ್ಲಾ ವರ್ಗದವರನ್ನ ಹಿಡಿದಿಡುವಂತ ಅವರ ಮೂಲಕ ಮತಗಳಿಕೆ ಮಾಡುವಂತ ಪ್ರಯತ್ನ ಇದು ಅಂತ. ಈಗ ಹಾಗೆ ನೋಡಿದ್ರೆ ಅವರು ಸಾಹಿತಿಗಳ ಭೇಟಿ ಅನ್ನುವಂತ ಏನು ಇನ್ವೆಂಟೆಡ್ ಕಾಮ ಏನಿದೆ, ಯಾವ ಸಾಹಿತಿಗಳನ್ನು ಭೇಟಿ ಮಾಡಿದರು, ಯಾರನ್ನ ಭೇಟಿ ಮಾಡಿದರು ಅನ್ನೋದೊಂದು ಪ್ರಶ್ನೆ ನನ್ನ ಎದುರುಗಡೆ ಬರ್ತಾ ಇದೆ. ನೀವು ಮೊದಲಿಂದಲೂ ಕೂಡ ನಿಮ್ಮ ಪಕ್ಷದ ಜೊತೆ ಗುರುಸ್ಕೊಂಡಂಥ ಸಾಹಿತಿ ಸಂಶೋಧಕ ಆಗಿರುವಂಥ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಗೊತ್ತೇ ಇದೆ ನಮಗೆ. ಅವರು ಬಿ ಜೆ ಪಿ ಒಲವಿರುವಂಥವರು, ಹಿಂದುತ್ವದ ಪರವಾಗಿರುವಂಥವರು, ಅವರು ವೀರಶೈವ ಧರ್ಮದ ಪರವಾಗಿರುವಂಥವರು, ಲಿಂಗಾಯತ ಧರ್ಮದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥವ್ರು, ಅವ್ರನ್ನ ಭೇಟಿ ಮಾಡಿದ್ದೀರಿ, ಅವ್ರು ಇನ್ನೇನು ಹೇಳಬಹುದು? ನೀವು ವೀರಶೈವ ಧರ್ಮನೇ ಅದು ಒಪ್ಪೋದಾದರೆ ಇರೋದಾದರೆ ನೀವು ಒಪ್ಪಿ, ಇಲ್ಲ ಅಂದರೆ ಬೇಡ, ಲಿಂಗಾಯತ ಧರ್ಮನ ಒಪ್ಪಬೇಡಿ ಅಂತ ನಿನ್ನೆ ಹೇಳಿದ್ದಾರೆ ಅಂತ ಈಗ ವರದಿ ಆಗ್ತಾ ಇದೆ ನಿಮಗೆ. ಹಾಗಿದ್ದ ಮೇಲೆ ನೀವು ಸಾಹಿತಿಗಳು ಅಂದರೆ ಬೇರೆಯವ್ರನ್ನೂ ಕೂಡ ಒಂದು ಕೆಲಸ ಮಾಡ್ಬೋದಾಗಿತ್ತು. ಆಗಿದ್ಮೇಲೆ ನಿಜವಾಗ್ಲೂ ಕೂಡ ಶಾ ಅವರಿಗೆ ಬರಹಗಾರನ ಸಾಹಿತಿಗಳನ್ನು ಭೇಟಿ ಮಾಡೋ ಆಸಕ್ತಿ ಇದ್ದರೆ ಒಂದು ಗುಂಪು ಮಾಡಿ, ಸಾಹಿತಿಗಳನ್ನ ಇನ್ವೈಟ್ ಮಾಡಿ, ನೀವು 50 ಜನ 60 ಜನ ಜೊತೆ ಸಂವಾದ ಮಾಡಿ, ಅವ್ರು ಏನನ್ನು ಹೇಳ್ತಾರೆ ಒಳ್ಳೆ ಮಾತುಗಳು. ಈಗ ರಾಜ್ಯದ ಅಭ್ಯುದಯಕ್ಕೆ ರಾಷ್ಟ್ರದ ಅಭ್ಯುದಯಕ್ಕೆ ಒಳ್ಳೆ ಸಲಹೆಗಳನ್ನು ಕೊಡ್ತಾರೆ ಸಾಹಿತಿಗಳು, ಯಾರಿಗೂ ಕೆಟ್ಟದ್ದೇನು ಹೇಳೋದಿಲ್ಲ. ಎಲ್ಲ ಬರಹಗಾರರಿಗೂ ಕೂಡ ಆಯಾ ರಾಜ್ಯದ ಪ್ರಗತಿ ದೇಶದ ಪ್ರಗತಿ ಬಗ್ಗೆ ಒಳ್ಳೆ ಆಲೋಚನೆಗಳೇ ಇರ್ತವೆ. ಒಬ್ಬರಿಬ್ಬರನ್ನ ಭೇಟಿ ಮಾಡಿದಾಗ ಅನುಮಾನ ಶುರುವಾಗುತ್ತೆ ನಮಗೆ. ಈಗ ಸಿದ್ಧಲಿಂಗಯ್ಯ ಅಂತ ತಗೊಳ್ಳಿ ನೀವು, ಅವರು ನಿಜಕ್ಕೂ ಕೂಡ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳಿದವರು, ಇಕ್ರಲ ಒದರಲ ಅವ್ರು ಚಂಬ್ರ ಎಬ್ರಲ ಅಂತ ಹೇಳಿದವರು, ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ ಅಂತ ಹೇಳಿದವರು, ಇದೆಲ್ಲ ಏನು ವ್ಯವಸ್ಥೆ ವಿರುದ್ಧವಾದ ಒಂದು ದನಿಯಾಗಿತ್ತದು. 70ರ ದಶಕದಲ್ಲಿ ಸಿದ್ಧಲಿಂಗಯ್ಯ ಕ್ರಾಂತಿಕಾರಕ ಕವಿಯಾಗಿದ್ದರು, ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪಿಕೊಂಡವರಾಗಿದ್ದರು, ಮುಂದೆ ಬರ್ತಾ 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 ಅವರಾಗಿದ್ದು ಏನು ಅಂತ ಹೇಳಿದ್ರೆ ಕೊನೆಗೆ ಮುಗುಮಾಬಿಟ್ರು. ಒಂದು ರೀತಿ ಎಲ್ಲವನ್ನೂ ಕೂಡ ಒಪ್ಪಿಕೊಳ್ಳೋ ಸ್ಥಿತಿ ಬಂದುಬಿಡ್ತು. ಅಧಿಕಾರ ಸಿಕ್ಕರೆ ನಾನು ಎಲ್ಲವನ್ನೂ ಕೂಡ ತ್ಯಜಿಸ್ಬಿಡ್ತೀನಿ, ನಾನು ಒಪ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಸಿದ್ಧಲಿಂಗಯ್ಯ ಹೋದರು. ಹಾಗಾಗಿ ಸಿದ್ಧಲಿಂಗಯ್ಯನ ಮನೆಗೆ ನಿನ್ನೆ ಹೋಗಿದ್ದಾರೆ, ಅನಂತಕುಮಾರ್ ಜೊತೆ ಎಲ್ಲ ಮಾತಾಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ನಿನ್ನೆಯ ಪ್ರಕಾರ, ಇಲ್ಲ ನಾನು ನನ್ನ ಮನೆಗೆ ಬಂದಾಗ ನೀವು ರಿಸರ್ವೇಷನ್ನಲ್ಲಿ ಮಾಡಿರುವಂಥ ತಪ್ಪುಗಳನ್ನು ಮಾಡಬಾರ್ದು, ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದೆ. ಕೆಲವು ಸಿದ್ಧಾಂತಗಳ ಪ್ರಶ್ನೆಗಳು ಬಂದಾಗ ನೀವು ಸುಪ್ರೀಂ ಕೋರ್ಟಲ್ಲಿ ಹಾಕಿರುವಂಥದ್ದು ಕೆಲವು ಅಪೀಲ್ಗಳನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದೆ. ಅದರಿಂದ ನಾನು ಜನರಿಗೆ ಉಪಯೋಗ ಆಗುವಂಥ ಕೆಲಸಗಳ ಬಗ್ಗೆ ಮಾತಾಡಿದೆ ಅನ್ನೋದನ್ನು ನಿನ್ನೆ ಹೇಳಿದ್ದಾರೆ ಅವರು. ಅಂದರೆ ಸಿದ್ಧಲಿಂಗಯ್ಯ ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದರೆ ಅವ್ರು ಜಾರ್ಕೊಂಡ್ಬಿಟ್ಟಿದ್ದಾರೆ, ಅವರು ಎಡಪಕ್ಷದಿಂದ ಅವ್ರು ಏನಾಗ್ಬಿಟ್ರು ಬಲಕ್ಕೆ ವಾಲ್ಬಿಟ್ಟಿದ್ದಾರೆ ಈಗ. ಹಂಗಾಗಿ ಅವರು ಭಾಳ ಸಿಂಪತೈಸರಾಗಿ ಈಗ ಯಡಿಯೂರಪ್ಪ ಅವರು ಇದ್ದಾಗಲೇ ಕೂಡ ಯಡಿಯೂರಪ್ಪರು ಬರವಾಗಿ ಮಾತಾಡಿದರು, ಆಧುನಿಕ ಬಸವಣ್ಣ ಅಂತ ಹೇಳಿದಂಥ ಉದಾಹರಣೆಗಳು ಕೂಡ ಇದೆ ಸಿದ್ಧಲಿಂಗಯ್ಯ ಅವ್ರದ್ದು. ಹೀಗಾಗಿ ನಾವು ಯಾರ ಮನೆಗೆ ಹೋದರೂ ಯಾಕೆ ಹೋದರು ಅನ್ನೋದೊಂದು ಪ್ರಶ್ನೆ ಎದುರುಗಡೆ ಇಟ್ಟಾಗ ನಮಗೆ ಸಹಜವಾಗಿ ಕೂಡ ಅನುಮಾನ ಗುಮಾನಿಗಳು ಶುರುವಾಗ್ಬಿಡ್ತವೆ. ನೀವು ಹೋದ್ರೂ ಸಂತೋಷ ನನಗೆ, ನನಗೆ ಯಾಕಂದರೆ ಸಾಹಿತಿಗಳ ಮನೆಗೆ ಹೋಗಿಬಿಡೋದಾದರೆ ಭಾಳ ಸಂತೋಷ, ನಾನು ಸ್ವಾಗತಿಸ್ತೀನಿ. ನಾನು ಅಮಿತ್ ಶಾ ಅವರಂಥವರು ಸಾಹಿತಿಗಳು ಮಾತು ಕೇಳ್ತಾರೆ ಅನ್ನೋದಾದರೆ ಇದಕ್ಕಿಂತ ದೊಡ್ಡದಿಲ್ಲ. ಯಾಕೆ ಸಿದ್ದರಾಮಯ್ಯನವ್ರು ಗೆದ್ದಾಗ ಫಸ್ಟು ಮೊದಲನೇ ಸರಿ ಹೋಗಿದ್ದು ಯಾರ ಮನೆಗೆ ಅಂತ, ಮುಖ್ಯಮಂತ್ರಿ ಆದ ತಕ್ಷಣ ಸಾಹಿತಿಗಳ ಮನೆಗೆ ಅಲ್ವಾ ಹೋಗಿದ್ದು. ಇವರು ಕೂಡ ಚುನಾವಣೆಗಿಂತ ಮೊದಲು ಹೋಗಿದರೆ ಅದನ್ನು ಖಂಡಿತ ಸ್ವಾಗತಿಸೋಣ. ಆಮೇಲೆ ಅವರು ಪ್ರಣಾಳಿಕೆಯಲ್ಲಿ ಹೊಸ ಹೊಸತು ಅನೇಕ ವಿಚಾರಗಳು ಅವ್ರು ಹೇಳಿದರೆ ಅದನ್ನು ಕೂಡ ನಾವು ಸ್ವಾಗತಿಸೋಣ. ಆದರೆ ನೀವು ಎಷ್ಟು ಜನ ಸಾಹಿತಿಗಳ ಮನೆಗೆ ಹೋಗಿದ್ರಿ ಅನ್ನೋದೊಂದು ಪ್ರಶ್ನೆ ಉಳಿದ್ಬಿಡುತ್ತೆ, ನಮಗೆ ಅನುಮಾನ ಗುಮಾನಿಗಳು ಉಳಿಯುತ್ತೆ. ಹಿಂದೆ ಮಠಾಧೀಶರುಗಳ ನೀವು ಹತ್ರ ಹೋದಾಗ ಅದಕ್ಕೆ ನಾವೇನು ಅನುಮಾನ ವ್ಯಕ್ತಪಡಿಸೋಕ್ಕೆ ಬೇಕಾಗಿರಲಿಲ್ಲ. ಬಿ ಜೆ ಪಿಗೆ ಅಗತ್ಯವಾಗಿರೋದು ಮಠಾಧೀಶರೇ ಬೇಕಾಗಿರೋದು. ಯಾಕೆಂದರೆ ಮಠಾಧೀಶರು ಯಾವತ್ತೂ ಕೂಡ ಅವರು ಹಿಂದುತ್ವದ ಪರವಾಗಿ ಇರ್ತಾರೆ ಅನ್ನೋದು ಒಂದು ಇರುತ್ತೆ. ಅದರಲ್ಲಿ ಲಿಂಗಾಯತ ತತ್ವವನ್ನು ಬಸವ ತತ್ವವನ್ನು ಒಪ್ಪಿಕೊಂಡ್ರೂ ಮಾತ್ರ ಸ್ವಲ್ಪ ಇದಕ್ಕೆ ಭಿನ್ನವಾಗಿ ಆಲೋಚನೆ ಮಾಡುವಂಥವ್ರು ಇರ್ತಾರೆ ನಿಮಗೆ. ಹಾಗಾಗಿ ಹೋಗಿದ್ದಿರಿ ನೀವು, ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀರಿ, ಅವ್ರ ಜೊತೆ ಮಾತುಕತೆ ಆಡಿದಿರಿ. ಈಗ ಇದು ಮುಂದುವರಿಲಿಬೇಕಾರೆ ನಾನು ಹೇಳೋದು, ಈಗ ಇವರಿಬ್ಬರಿಗೆ ಎಂಡ್ ಆಗೋದು ಬೇಡ ಇದು. ಕೊನೆ ಪಕ್ಷ ನೀವು ಆಯ್ತಪ್ಪ, ನೀವು ಈಗ ಚಿದಾನಂದ ಮೂರ್ತಿ ಒಂದು ಕಾಲದಲ್ಲಿ ಅತ್ಯುತ್ತಮ ಸಂಶೋಧಕರು, ಅವ್ರು ಹೇಳಿದಂಥ ವಿಚಾರಗಳು ಭಾಳ ಗಟ್ಟಿಯಾದ ಆಲೋಚನೆಗಳು, ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ನಾನು ಅವ್ರ ಹಳೆಯ ವಿಚಾರಗಳಿದ್ದಾವಲ್ಲ ಅದನ್ನು ನಾವು ಚರ್ಚೆ ಮಾಡ್ತಿರ್ತೀವಿ ಸ್ನೇಹಿತರ ಜೊತೆ. ಅವತ್ತಿನ ಚಿದಾನಂದ ಮೂರ್ತಿ ಇವತ್ತಲ್ಲ, ಇದು ಇವರು ಬದಲಾವಣೆ ಆದ ಚಿದಾನಂದ ಮೂರ್ತಿ ಇವರು ಅಂತ ಹೇಳ್ತಿದ್ದೀವಿ. ಸೊ ಹಾಗೆ ಆಗೋದು ಬೇಡ, ನೀವು ಇನ್ನೊಬ್ಬರು ಮನೆಗೆ ಹೋಗಿ, ಬೇಕಾದಷ್ಟು ನಾನು ಇಂಥವ್ರ ಸಾಹಿತಿ ಮನೆಗೆ ಹೋಗಿ ಅಂತ ನಾನು ಹೇಳೋದಿಲ್ಲ. ಈಗ ಪಟ್ಟಿನಿ ಇದ್ದಾರೆ ನಿಮಗೆ, ಬಿ ಜೆ ಪಿ ಒಳಗಿರುವಂಥ ಸಾಹಿತಿಗಳು ಸುಮಾರು ಜನ ಇರ್ಬೋದು ನಿಮ್ಗೆ, ಅವರು ಒಳ್ಳೆ ಒಳ್ಳೆ ಆಲೋಚನೆಗಳು ಇಡ್ಬೋದು ನಿಮ್ಮ ಮುಂದೆ.
ಅವ್ರ ಮುಂದೆ ಹೋಗಿ ಅಮಿತ್ ಶಾ ಅವರೇ, ಆದರೆ ನೀವು ಹೋಗಿರೋದು ಇಬ್ಬರು ಮನೆಗೆ ಹೋದಾಗಲೂ ಕೂಡ ನಮಗೆಲ್ಲೋ ಗುಮಾನಿಗಳು ಅನುಮಾನಿಗಳು ಶುರುವಾಗ್ತವೆ. ಬೇರೆಯವ್ರನ್ನ ಭೇಟಿ ಮಾಡಿ, ಸಮೂಹವಾಗಿ ಭೇಟಿ ಮಾಡಿ, ನೀವು ಒಳ್ಳೆಯ ಸಲಹೆಗಳನ್ನು ತಗೊಳ್ಳಿ. ನಿಮ್ಮ ಪಕ್ಷಕ್ಕೆ ಹಿತ ಆಗೋದು ಆದರೆ ಅದು ಒಳ್ಳೆಯದು, ನಾವು ಕೂಡ ಅದನ್ನು ಸ್ವಾಗತಿಸ್ತೀವಿ. ಮುಂದಿನ ಸುದ್ದಿಯನ್ನು ನೋಡೋದಾದರೆ, ರಾಜ್ಯ ಬಿಜೆಪಿಗೆ ಚುನಾವಣೆ ಎದುರಿಸಲು ಇರುವ ಪ್ರಮುಖ ಹಾಗೂ ಕೊನೆ ಅಸ್ತ್ರ ಪ್ರಧಾನಿ ಮೋದಿ ಈ ತಿಂಗಳ 29ರಿಂದ ಪ್ರಚಾರ ಆರಂಭಿಸುವ ಸಾಧ್ಯತೆ ಇದೆ. ಚುನಾವಣೆ ಘೋಷಣೆಯಾದ ನಂತರ ಇದುವರೆಗೆ ರಾಜ್ಯಕ್ಕೆ ಆಗಮಿಸದ ಮೋದಿ ಪ್ರಚಾರದ ಕೊನೆ ಹಂತದಲ್ಲೇ ಎಂಟ್ರಿ ಕೊಡಲಿದ್ದು, 29ರಂದು ರಾಯಚೂರಿನಲ್ಲಿ ಸಮಾವೇಶ ಉದ್ಘಾಟಿಸಿ ಮಾತನಾಡಲಿದ್ದಾರೆ. ನಂತರ ಸತತವಾಗಿ ಪ್ರಚಾರ ಕೊನೆಗೊಳ್ಳುವ May 9 or 10 ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅನ್ನುವಂಥದ್ದು. ಓಕೆ, ಪ್ರಬಲ ಮತ್ತು ಕೊನೆ ಅಸ್ತ್ರ ಅಂಥೇಳಿ ಮೋದಿಯನ್ನು ಬಳಕೆ ಮಾಡುತ್ತಿದ್ದಾರೆ ಅನ್ನುವಂಥದ್ದು. ಸರ್, ನಾವು ನೋಡ್ಬೋದು ಕಳೆದ ಬಾರಿಯ ಒಂದು ಸಮಯದಲ್ಲಿ ಮೋದಿ ಅಲೆ ಅನ್ನುವಂಥ ಮಾತುಗಳು ಸಾಕಷ್ಟು ಚಾಲ್ತಿಯಲ್ಲಿತ್ತು. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಂತೂ ಮೋದಿ ಅಲೆ ಅನ್ನುವಂಥದ್ದು ರಾಷ್ಟ್ರವ್ಯಾಪಿ ಒಂದು ರೀತಿ ವ್ಯಾಪಿಸ್ಕೊಂಡ್ಬಿಟ್ಟಿತ್ತು. ಬಹುಶಃ ಬಿಜೆಪಿ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಪ್ರಮುಖವಾಗಿ ಅದು ಕೂಡ ಕಾರಣವಾಗಿರಬಹುದು. ಆದರೆ ಇವತ್ತು ಅಂಥ ಒಂದು ಪರಿಸ್ಥಿತಿ ಇಲ್ಲ. ಇಡೀ ರಾಷ್ಟ್ರದಲ್ಲಾಗಿರಬಹುದು, ರಾಜ್ಯದ ಮಟ್ಟಕ್ಕಾಗಿರಬಹುದು, ಆ ಒಂದು ಅಂದರೆ ಅಷ್ಟರ ಮಟ್ಟಿಗೆ ಒಂದು ಅಲೆ ಇಲ್ಲ ಅಂತಲೇ ಭಾವಿಸ್ಬಹುದು. ಬಟ್ ಇದು ರಾಜ್ಯದಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು, ನಿಜಕ್ಕೂ ಮೋದಿ ಅಲೆ ಅಥವಾ ಮೋದಿಯ ಮಾತುಗಳು ಇಲ್ಲಿ ಇನ್ನೊಂದು ಮ್ಯಾಜಿಕ್ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಬಹುದಾ ಅಂತ ರಾಜ್ಯದಲ್ಲಿ? ಇದು ಬಹಳ ಕಷ್ಟದ ಪ್ರಶ್ನೆ ಇದು. ಯಾಕೆಂತ ಹೇಳಿದರೆ, ಒಂದು ರಾಷ್ಟ್ರೀಯ ಮಟ್ಟದ ಆಲೋಚನೆಯಿಂದಲೇ ನಮ್ಮ ರಾಜ್ಯಕ್ಕೆ ನಾವು ಬರಬೇಕಾಗುತ್ತೆ ಈ ಮಾತಿಗೆ. ಮೋದಿ ಅಲೆ ಇತ್ತು, ಮೋದಿ ಅಂತ ಯುವಜನಾಂಗ ಅದನ್ನು ಆಶಯ ಪಡ್ತಾ ಇದ್ದರು, ಇವೆಲ್ಲವೂ ನಿಜ. ಒಂದು ಅರ್ಥದಲ್ಲಿ ಇಡೀ ಭಾರತದಾದ್ಯಂತ ವ್ಯಾಪಿಸಬೇಕು ಮೋದಿದು ಆಲೋಚನೆಗಳು, ಚಿಂತನೆಗಳು. ಅವರು ಅದ್ಭುತವಾದ ಭಾಷಣಕಾರರು. ನೀವು ವೇದಿಕೆಗೆ ನಿಂತುಬಿಟ್ರೆ ನಿರರ್ಗಳವಾಗಿ ಏನನ್ನೂ ಕೂಡ ನಿಮಗೊಂದು ಟಿಪ್ಪಣಿ ಇಲ್ಲದಾಗೆ ಜನರನ್ನು ಒಪ್ಪಿಸುವಂಥ ರೀತಿ ಅವ್ರಿಗೊಂದು ಚಾಣಾಕ್ಷತ, ಅವ್ರಿಗಿದೆ, ಕಲೆ ಇದೆ, ಮಾತಿನ ಕಲೆ ಇದೆ. ಅವರಿಗೆ ಒಪ್ಪಿಸ್ತಾರೆ, ಎಂಥ ವಿರೋಧಿಗಳು ಕೂಡ ತಲೆದೂಗುವಂಥ ಮಾತುಗಳನ್ನ ಆಡ್ತಾರೆ. ಆದರೆ ನೀವು ಹೇಳಿದಂಥ ಮಾತಿಗೆ ಬದ್ಧತೆಯನ್ನು ಅನುಸರಿಸಿ ಕೆಲಸ ಮಾಡಬೇಕಾಗ್ತದೆ. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ದೊಡ್ಡ ಹೆಸರು ಸಿಕ್ಕಿರ್ಬೋದು, ನಿಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಸೋಲ್ತಾ ಇದ್ದೀರಾ ಅಂತ ಅನಿಸ್ತದೆ. ಯಾಕೆಂದರೆ ಅನೇಕ ಇಶ್ಯೂಗಳಿದೆ ನಿಮಗೆ, ಅನೇಕ ಒಂದು ಸಾಮಾಜಿಕವಾಗಿ ನಿಮಗೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಘಟನೆಗಳು ನಡೀತಾ ಇದೆ. ದಿನನಿತ್ಯವೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರೋದಾದ್ರೆ, ನಿಮಗೆ ಒಂದು ಚಿಕ್ಕ ಹೆಣ್ಣು ಮಗುವಿನ ಮೇಲೆ, ನಿಮಗೊಂದು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಿಮಗೆ ಅತ್ಯಾಚಾರ ಆಗ್ತಾ ಇರೋದು ದಿನಪತ್ರಿಕೆಗಳು ನೋಡ್ತಾ ಇದ್ದೀರಿ. ತಮ್ಮ ಪಕ್ಷದವರೇ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಆಮೇಲೆ ಆರ್ಥಿಕ ಸ್ಥಿತಿ ವಿಚಾರದಲ್ಲೂ ಕೂಡ ಇವತ್ತು ಕೂಡ ATMಗಳಲ್ಲಿ ಹಣ ಸಿಗ್ತಾ ಇಲ್ಲ ನಿಮಗೆ. ಈ ರಾಜ್ಯದಲ್ಲಿ ಚುನಾವಣೆ ಬಂದಿದೆ, ಚುನಾವಣೆ ಬಂದ ಟೈಮಲ್ಲೂ ಕೂಡ ಎಲ್ಲೂ ಕೂಡ ದುಡ್ಡಿಲ್ಲ ಅನ್ನೋದಾದರೆ ನಿಮಗೆ. ಆಮೇಲೆ ಅನೇಕ ಯುವ ಜನರಿಗೆ ನೀವು ಲಕ್ಷಾಂತರ ಕೆಲಸ ಕೊಡ್ತೀವಿ ಅಂತ ಹೇಳಿದಿರಿ, ಎಷ್ಟು ಕೆಲಸ ಕೊಟ್ಟಿದ್ದೀರಿ ಅಂತ ಯಾರೂ ತೋರಿಸ್ತಾ ಇಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟ ಸಚಿವ ಈ ರಾಜ್ಯದಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ವಿಚಾರಗಳು ಮಾತಾಡಿಬಿಟ್ಟು ಜನರ ಮನಸ್ಸನ್ನು ಬೇರೆ ಕಡೆ ಕೇಂದ್ರೀಕರಿಸ್ತಾರೆ ಹೊರತು ಇಲ್ಲಿಯ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅನೇಕ ಈಗ ನೋಡಿ, ಬೇಸಿಗೆ ಬಂತು, ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಕೇಂದ್ರನೂ ಕೂಡ ಅದಕ್ಕೇನೋ ಸಹಾಯ ಮಾಡಿಬಿಟ್ಟು ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳೋದಿಲ್ಲ ನಿಮಗೆ. ಅನೇಕ ಸಂದರ್ಭದಲ್ಲಿ ಕೇಂದ್ರವೂ ಕೂಡ ಸೋತು ಬಿಟ್ಟಿದೆ ಈಗ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿದ್ದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು ಕೊಟ್ಟ ಆಡಳಿತದ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ಆತಂಕ ಇದೆ. ಯಾಕೆಂದರೆ ಇಲ್ಲೇನು ಅವರು ಎಷ್ಟು ಗೊತ್ತಿರೋ ಹಾಗೆ ಬಿಂಬಿಸೋ ಹಾಗೆ ಭ್ರಷ್ಟಾಚಾರಗಳೇನು ಮಾಡಲಿಲ್ಲ, ಇವರೇ ಸವಾಲಾಗ್ತಾಯಿದ್ರು. ಸಿದ್ದರಾಮಯ್ಯನವರು ನೇರವಾಗಿ ಪ್ರಧಾನಮಂತ್ರಿಗೆ ಸವಾಲಾಕುವಂಥ ಮಟ್ಟದಲ್ಲಿ ಮಾತಾಡ್ತಾ ಇದ್ರು. ಹೀಗಾಗಿ ಸಣ್ಣ ಆತಂಕ ಇದೆ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ಚಿಕ್ಕಪುಟ್ಟ ಸೋಲುಗಳು ರಾಜ್ಯದಲ್ಲೂ ಕೂಡ ಒಂದು ರೀತಿಯ ಆತಂಕದ ಭಯವನ್ನು ಮೋದಿ ಅವರಿಗೆ ಸೃಷ್ಟಿ ಮಾಡಿರೋ ನಿಜ. ಈ ನಡುವೆ ಒಂದು ತಿಂಗಳ ಅಂತರದಲ್ಲಿ ಅವರು ಬರಲೇ ಇಲ್ಲ ಕರ್ನಾಟಕಕ್ಕೆ, ಅದ್ರ ಬಗ್ಗೆನೂ ಚರ್ಚೆ ಆಯಿತು. ಯಾಕೆ ಬರ್ತಾ ಇಲ್ಲ, ಬರೀ ಮೋದಿನೇ ಯಾಕೆ ಬಿಡ್ತಾ ಇದ್ದಾರೆ, ಶಾ ಅವ್ರನ್ನೇ ಯಾಕೆ ಬಿಡ್ತಾ ಇದ್ದಾರೆ, ಚಾಣಾಕ್ಷ ಅಂತ ಅಂದುಕೊಂಡಿರುವಂಥದ್ದು ಮಾಧ್ಯಮಗಳಿಂದ ಕೆಲವರಿಂದ ಬಿಂಬಿತ ಆಗಿರುವಂಥ ವಿಚಾರ. ಆದರೆ ಎಷ್ಟು ಮಟ್ಟಿಗೆ ಅವರು ಚಾಣಕ್ರು ಅನ್ನೋ ಗೊತ್ತಿಲ್ಲ. ಈಗ ತಾವೇ ಹೇಳ್ತಾ ಇದ್ರಿ, ಅವರು ಒಂದು ಟೀಮನ್ನೇ ತಯಾರು ಮಾಡ್ತಾ ಇದ್ದಾರೆ ಅಂತ. ನಿಜ, ಅವರು ಆ ಟೀಮನ್ನು ಇಟ್ಕೊಂಡಿದ್ರು. ಹಿಂದೆ ಗೆಲ್ಲಬೇಕಾದ್ರೆ ಆ ಟೀಮು ನಾವು ಓದ್ಕೊಂಡಿದ್ದೀವಿ, ಗೊತ್ತಿದೆ. ಅವರು ಭಾಳ ಬುದ್ಧಿವಂತಿಕೆಯಿಂದ ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಟೀಮೇ ಬರ್ತಾ ಇದೆ ಅಂತ ಬಂದರೆ ಆ ಚಾಣಕ್ಷದಿಂದ ಅವರು ಅದನ್ನು ಮುಂದುವರಿಸ್ಕೊಳ್ಳಿ. ಆದರೆ ಜನರ ಮನಸ್ಸಲ್ಲಿ ಉಳಿಯುವಂಥ ಹತ್ರ ಹೋಗುವಂಥ ಕೆಲಸಗಳನ್ನು ನೀವು ಮಾಡಿದರೆ ಮಾತ್ರ ನಿಮಗೆ ಅದರದ್ದು ನಾಳೆ ಬೆನಿಫಿಟ್ಸ್ ಸಿಗುವಂಥ ಚಾನ್ಸ್ ಇದೆ. ಎಸ್, ಓಕೆ. ಮುಂದಿನ ಸುದ್ದಿಯನ್ನು ನೋಡೋದಾದರೆ, ವಿಧಾನಸಭಾ ಚುನಾವಣೆ ಹಿನ್ನೆಲೆ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಯಶವಂತಪುರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಕುರಿತು ಮಾತನಾಡಿದ ಅವರು, ಯಶವಂತಪುರದಿಂದ ಸ್ಪರ್ಧೆ ಮಾಡಲು ನನಗೆ ಒತ್ತಡವಿದೆ, ಆದರೆ ನಾನು ಸ್ಪರ್ಧೆ ಮಾಡಲ್ಲ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಸ್ಪಷ್ಟಪಡಿಸಿದರು. ನನಗೆ ಒಂದು ಲೋಕಸಭೆ ಬಿಟ್ಟು ವಿಧಾನಸಭೆ ಪ್ರವೇಶಿಸುವ ಉದ್ದೇಶ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೊಪ್ಪಳದಿಂದ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿರುವ ಕರಡಿ ಸಂಘಣ್ಣ
ಜೊತೆ ಬಿಎಸ್ ಯಡಿಯೂರಪ್ಪ ಇಂದು ಮಾತುಕತೆ ನಡೆಸುತ್ತಾರೆ ಅಂತ ಹೇಳಲಾಗ್ತದೆ ಅಂತ. ಓಕೆ, ಕರಡಿ ಸಂಘಟನೆ ಅವರು ಕೂಡ ಹೇಳ್ತಾ ಇದ್ರು, ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ, ಇವರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ರೆ ನನಗೂ ಕೊಡಬೇಕು ಅನ್ನುವಂತ ಒಂದು ಪಟ್ಟು ಹಿಡಿದ್ರು. ಬಟ್ ಈಗ ಶೋಭಾ ಕರಂದ್ಲಾಜೆನೆ ಹೇಳಿದರೆ, ನಾನು ಈಗ ಸಂಸದೆ ಆಗಿದ್ದೀನಿ, ನನ್ನ ಅವಧಿ ಇನ್ನೂ ಕೂಡ ಒಂದು ವರ್ಷ ಇದೆ, ಅದ್ರ ನಂತರ ನಾನು ಯೋಚನೆ ಮಾಡ್ತೀನಿ, ಈಗ ಯಾವ್ದೇ ನಿರ್ಧಾರ ತಗೊಳ್ಳಲ್ಲ ಅನ್ನುವಂಥದ್ದು. ಏನ್ ಹೇಳ್ತೀರಿ ಸರ್? ಐ ಥಿಂಕ್ ಇದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಖಂಡಿತ ನೋಡಿ, ಇದು ಮೊದಲು ಅವರು ಅಪೇಕ್ಷೆ ಪಟ್ಟದ್ದು ನಿಜ, ಅದು ಗೊತ್ತಿದೆ ಅಲ್ವಾ ರಾಜ್ಯಕ್ಕೆ. ಅವರು ಮತ್ತೆ ವಿಧಾನಸಭೆಗೆ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದು ನಿಜ, ಸೀಟ್ ಕೊಟ್ಟರೆ ನಾನು ಗೆಲ್ತೀನಿ, ಅದು ಗೆಲ್ತೀನಿ ಅನ್ನೋ ಮಟ್ಟದಲ್ಲೂ ಮಾತಾಡಿದರು ಅವರು. ಬಹುಶಃ ಈಗ ಅದು ಏನೋ ಸ್ವಲ್ಪ ಗೊಂದಲ ಆಗಿರ್ಬೋದು, ಬೆಂಗಳೂರು ನಗರದಲ್ಲಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿಬಿಟ್ಟು ಅಲ್ಲಿ ಬರೋದು ಹೇಗೆ ಅನ್ನೋಂಥ ಗೊಂದಲನೂ ಇರ್ಬೋದು. ಅದರಿಂದ ನಾನು ಹಿಂದಕ್ಕೆ ಸರಿತಾ ಇದ್ದೀನಿ ಅಂತ ಇವರು ಹೇಳಿದ್ರು. ಕರಡಿ, ಯಾಕಂದರೆ ಕರಡಿ ಸಂಘಣ್ಣವ್ರು ಒಂದು ಮಾತು ಇಟ್ಬಿಡ್ತಾರಲ್ಲ, ಈಗ ಶೋಭಾ ಕೊಡೋದ್ರೆ ನನಗೆ ಕೊಡಿ ಅಂತ ಹೇಳ್ತಾರೆ ಅಂತ ಹೇಳಿದ ಮೇಲೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದಾಗ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋಂಥ ಆಗೋದು ಬೇಡ ಅಂತ. ಶೋಭಾ ಅವ್ರ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಇನ್ನು ಒಂದು ವರ್ಷ ಇರುವಾಗ ಯಾಕೆ ನಾನು ಮತ್ತೆ ಜನರ ಕಣ್ಣಿಗೆ ನಾನು ಇದಾಗಬೇಕು? ಯಾಕಂದರೆ ಯಡಿಯೂರಪ್ಪ ಅವ್ರಿಗೆ ಆಪ್ತರಾಗಿರೋದ್ರಿಂದ ನಾಳೆ ಟೀಕೆಗಳು ಬರ್ಬೋದು, ಇನ್ನೇನು ಆಗ್ಬೋದು ಅಂತ ಹಿಂಜರಿಕೆ ಇರುವಂಥ ಕಾರಣನೂ ಕೂಡ ಇರುತ್ತೆ ಅದರಲ್ಲಿ. ಸರ್, ಒಂದು ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಾ ಇರೋದೇನು ಅಂದರೆ, ಎಲ್ಲ ಪಕ್ಷದವ್ರಿಗೂ ಹೇಳುವಂಥ ಒಂದು ಮಾತೇನು ಅಂತ ಹೇಳಿದರೆ, ಒಬ್ಬ ಪತ್ರಕರ್ತನಾಗಿ ನಿಮಗೆ ರಾಜ್ಯಸಭೆನೋ ಲೋಕಸಭೆನೋ ಒಂದು ಸ್ಥಾನ ಕೊಟ್ಟಾಗಿದೆ, ನಿಮಗೆ ದೊಡ್ಡ ಸ್ಥಾನದಲ್ಲಿದ್ದೀರಿ, ಆಯ್ಕೆ ಮಾಡಿದ್ದಾರೆ ನೀವು ಯಾಕೆ ಮತ್ತೆ ರಾಜ್ಯಕ್ಕೆ ಬರ್ತೀರಿ? ನಿಮ್ಮ ಅಗತ್ಯ ಏನಿದೆ ಹಾಗಾದರೆ? ನೀವ್ಯಾಕೆ ಆಯ್ಕೆ ಹೋಗಿ ಮಾಡಿಬಿಟ್ಟು ಲೋಕಸಭೆಗೆ ರಾಜ್ಯಸಭೆಗೆ ಹೋಗಿದ್ರಿ? ಏನು ರಾಜ್ಯದ ಜನ ಏನು ಅಪೇಕ್ಷೆ ಪಡ್ತಾರೆ ನೀವು ಲೋಕಸಭೆನ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅಂತ? ಇದು ಕುಮಾರಸ್ವಾಮಿ ಅವ್ರು ಮಾಡಿದಂಥ ಮೊದಲ ತಪ್ಪು. ಅವತ್ತು ನಿಮ್ಗೆ ಆಯ್ಕೆ ಮಾಡಿದ ಕ್ಷೇತ್ರವನ್ನು ಲೋಕಸಭೆಯನ್ನು ಬಿಟ್ಬಿಟ್ಟು ರಾಜ್ಯಕ್ಕೆ ಬಂದ್ರಿ, ನೀವು ರಾಜ್ಯದಿಂದ ಬರ್ತಾ ಇದ್ದಾಗೇನೆ ಮತ್ತೆ ನೀವು ಕೇಂದ್ರ ಕಡೆ ಗಮನ ಕೊಟ್ರಿ, ನೀವು ಏನು ಮಾಡ್ತಾ ಇದ್ದೀರಿ ಹಾಗಾದರೆ? ಜನ ಏನು ತಿಳ್ಕೊಂಡಿದ್ದೀರಿ ನೀವು ಮತ ಹಾಕೋರನ್ನ? ನೀವು ಏನು ಅಷ್ಟೊಂದು ಕುರಿಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಮತಗಳು ಮತ ಹಾಕೋರನ್ನ? ಇಷ್ಟ ಬಂದಾಗ ನಾನು ಪಕ್ಷ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಹೋದಾಗ ಅಥವಾ ನನಗೆ ಇಷ್ಟ ಬಂದಂಗೆ ಚುನಾವಣೆ ನಿಂತ್ಕೊಳ್ತೀನಿ ಅಂತಂದರೆ ಯಾಕೆ ಇಷ್ಟೊಂದು ದುಬಾರಿ ಚುನಾವಣೆಯನ್ನು ಮಾಡ್ತೀರಿ? ಆಮೇಲೆ ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂಥ ಅಗತ್ಯ ಏನಿದೆ ನಿಮ್ಗೆ ಹಾಗಾದರೆ? 5 ವರ್ಷ ನೀವು ಮತದ ಕ್ಷೇತ್ರದ ಕಡೆ ನೀವು ಗಮನ ಕೊಡದೆ ಹೋಗ್ಬಿಟ್ಟು ಜನರ ಸವಾಲು ಸಮಸ್ಯೆಗಳ ಕಡೆಗೆ ಏಕದಮ್ ನಾನು ಎರಡು ಕಡೆನೂ ನಿಲ್ತೀನಿ ಅಂತ ಹೇಳೋದಾಗಿ ಇದು ಭಾಳ ತಪ್ಪು. ಎಲ್ಲ ಪಕ್ಷದವರು ಹೇಳೋದಾದರೆ, ನೀವು ಲೋಕಸಭೆಯಲ್ಲಿದ್ದರೆ ಲೋಕಸಭೆ ಮುಗಿಸೋರಿಗಿರಿ, ನೀವು ರಾಜ್ಯಕ್ಕೆ ಬರೋದ್ರೆ ಲೋಕಸಭೆ ಕಂಟೆಸ್ಟ್ ಮಾಡಲೇಬೇಡಿ, ನೀವು ರಾಜ್ಯಕ್ಕೆ ಬರೋದ್ರೆ ನೀವು ರಾಜ್ಯದ ಕಡೆ ಗಮನ ಕೊಡಿ. ನೀವು ಯಾಕೆ ಬರ್ತಾ ಇದ್ದೀರಿ? ಸಚಿವರಾಗಿರ್ತಾರೆ ಕಣ್ರಿ, ಸಚಿವರಾಗಿರೋರನ್ನ ಬಿಡಿಸ್ಬಿಟ್ಟು ನೀವು ಇನ್ನೊಂದು ಚುನಾವಣೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಆಗಿದೆ ಸುಮಾರು ತಪ್ಪುಗಳು ಕಾಂಗ್ರೆಸ್ ಏನಾದರೂ ಮಾಡಿದಾರೆ ತಪ್ಪನ್ನು ಹೇಳಿ. ನಿಮಗೆ ವಿಧಾನ ಸಭೆಯ ಅನೇಕ ಸದಸ್ಯರನ್ನು ತಗೊಂಡು ಇವತ್ತು ವಿಧಾನಸಭೆಗೆ ನಿಲ್ಲಿಸಿಲ್ಲ, ಅದು ವಿಧಾನ ಪರಿಷತ್ತಿನ ಸದಸ್ಯನ ವಿಧಾನಸಭೆಗೆ ನಿಲ್ಲಿಸಿಲ್ವ? ಇವರು ತಪ್ಪು ಮಾಡ್ತಾ ಇದ್ದೀರಿ. ನೀವು ರಾಜ್ಯಸಭೆಯಲ್ಲಿ ಕೂತ್ಕೊಳ್ಳಪ್ಪ 6 ವರ್ಷ ಅಂತ ಕಳಿಸಿದ ಮೇಲೆ, ನಿಮಗೆ ಸ್ಪರ್ಧೆ ಅಷ್ಟೊಂದು ಏರ್ಪಡಿಸಿದ ಮೇಲೆ 6 ವರ್ಷ ಇರಬೇಕು ಅವರಲ್ಲಿ. 5 ವರ್ಷ ಲೋಕಸಭೆಗೆ ಜನ ಆಯ್ಕೆ ಮಾಡಿದ ಮೇಲೆ 5 ವರ್ಷ ಇರಬೇಕು ಕೆಲಸ ಮಾಡಬೇಕು, ನೀವು ಬರಲೇಬಾರದು ಇಲ್ಲಿ. ಸಿ, ಅದರಿಂದಾಗಿ ಶೋಭಾ ಕರಂದ್ಲಾಜೆ ಅವ್ರದ್ದು ನಿರ್ಧಾರ 5 ವರ್ಷ ನಾನು ಇರ್ತೀನಿ ಅನ್ನೋದ್ರೆ ಸ್ವಾಗತಾರ್ಹವಾದದ್ದು. ಖಂಡಿತವಾಗೂ ಶೋಭಾ ಅವರು ನಾನು ಬರೋದೇ ಇಲ್ಲ ಅಂತ ಗಟ್ಟಿ ನಿರ್ಧಾರ ತೊಗೊಂಡಿದ್ರೆ ಶೋಭಾ ಕರಂದ್ಲಾಜೆ ಅವರ ಮಾತನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ಕರಡಿ ಸಂಘಟನೆಗೆ ಇಲ್ಲಿ ಅನ್ಯಾಯ ಆಗಿತ್ತೆ ಅನ್ನೋದಾದರೆ ಅದನ್ನು ಪಕ್ಷ ಸರಿಪಡಿಸ್ಬೇಕು, ಅದನ್ನು ಅವ್ರನ್ನ ಸಮಾಧಾನ ಮಾಡಬೇಕು. ಅದಕ್ಕೆ ಮುಂದೆ ಅವ್ರಿಗೇನೋ ನಾವು ಅಧಿಕಾರಕ್ಕೆ ಬಂದರೆ ನಿನಗೊಂದು ಬೇರೆ ಒಂದು ಸ್ಥಾನ ಕೊಡ್ತೀವಪ್ಪ ಅಂತ ಹೇಳಬೇಕು. ಮತ್ತೆ ಅಲ್ಲಿ ಒಳಗಡೆ ಆಂತರಿಕವಾದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ದೇ ಒಳಗೆ ಒಂದು ಒಳಗಾಗಿ ಅವರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೋಬೇಕಾಗುತ್ತೆ, ಪಕ್ಷಕ್ಕೂ ಸರಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಯಡಿಯೂರಪ್ಪ ಅವರು ಅದಕ್ಕೆ ಎಂಟ್ರಿ ಆಗಿದ್ದಾರೆ, ಈಗ ಅವ್ರ ಜೊತೆ ಮಾತಾಡಿದ್ದಾರೆ ಕರಡಿ ಸಂಘಣ್ಣ ಅವ್ರ ಜೊತೆಗೆ. ಅಲ್ಲಿ ಕ್ಷೇತ್ರದ ಜನ ಏನು ಅಪೇಕ್ಷೆ ಪಟ್ಟಿದ್ರು, ಇವ್ರು ಏನು ಕೆಲಸಗಳು ಮಾಡಿಲ್ವೋ ಅದ್ರ ಮೇಲೆ ಇವರು ಟಿಕೆಟ್ ತಪ್ಪುತ್ತೋ ಅದನ್ನು ಅವ್ರು ನಿರ್ಧಾರ ಮಾಡಬೇಕು ಅಲ್ಲಿ. ಹಾಗಾಗಿ ಕರಡಿ ಸಂಘಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ ಏನಿದೆ, ಇದು ಮೇಲ್ನೋಟಕ್ಕೆ ಅವರಿಬ್ಬರು ಪ್ರಶ್ನೆ ಅಲ್ಲ. ಇದು ಈಗ ಅನೇಕರು ಏನು ಅಪೇಕ್ಷೆ ಪಡ್ತಾ ಇದ್ರಲ್ಲ, ಈಗ ಕಣ್ಣೀರು ಸುರಿಸ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡದೇ ಇದ್ದಾಗ ಕೈ ಕಾಲು ಬಿದ್ದು ಹೋಗಿರೋಂಥ ಉದಾಹರಣೆಗಳಿದಾವಲ್ಲ, ಅವ್ರಿಗೆ ವಾಪಸ್ ಕೊಟ್ಬಿಡ್ತಾರೆ ಆಗ ಟಿಕೆಟು. ಸಿ, ಈಗ ಎಲ್ಲ ಪಕ್ಷದಲ್ಲೂ ಈಗ ಜೆ ಡಿ ಎಸ್ಸಲ್ಲಿ ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿದರೆ, ಅವರು ಕಾದು ನೋಡ್ತಾ ಇದಾರೆ. ಈ ಒಂಥರ ಈ ತಕ್ಕಡಿಗೆ ಹಾಕಿದ ಕಪ್ಪೆಗಳ ಥರ ಅಲ್ಲಿ ಇಲ್ಲಿ ಹಾರಿ ಹೋಗಿರೋರು ಪಕ್ಷ ಟಿಕೆಟ್ ಸಿಗದವರೆಲ್ಲ ಇಲ್ಲಿ ಬರ್ತಾರೆ. ಹೇಮಚಂದ್ರ ಸಾಗರದಾಗಿದ್ದೇನ್ರಿ ಮತ್ತೆ? ನೀವು ಬಿ ಜೆ ಪಿಗೆ ನಿಷ್ಠಾವಂತರಾಗಿದ್ದವ್ರು ಏಕದಮ್ ನಿಮ್ಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದಾಕ್ಷಣ ನೀವು ಜೆ ಡಿ ಎಸ್ ಬಂದುಬಿಡೋದ ನೀವು? ಸಿ, ಯೋಚನೆ ಮಾಡಬೇಕು. ಏನು ಇದುವರೆಗೆ ನೀವು ಆಗಿದ್ದ ಮೇಲೆ ನಿಮ್ಮ ನಿಷ್ಠೆ ಅನ್ನೋದೇನು ಕೆಲಸ ಮಾಡಿದ್ರು? 5 ವರ್ಷ ಏನೇನೂ ಕೆಲಸ ಮಾಡಿದ್ರೆ ಜನರ ಹತ್ರ ಹೋಗದೇ ನನಗೆ ಹಣದ ಇದಿದೆ ಶ್ರೀಮಂತಿಕೆ ಇದೆ ಅಂದಾಕ್ಷಣ ಓಟ್ ಕೊಟ್ಬಿಡ್ತಾರೆ ನಿಮಗೆ, ಅದು ತಪ್ಪು. ಅದು ನಾವು ಕೂಡ ಗಮನಿಸ್ತಾ ಇದ್ದೀವಿ ಅಲ್ವಾ, ನೀವು ಮಾಧ್ಯಮಗಳಲ್ಲಿ ಏನೇನು ಕೆಲಸ ಮಾಡಿದ್ರೆ 5 ವರ್ಷ ಇವಾಗಾದ್ರೂ ಹೋಗಿ ಜನಗಳ ಸಮಸ್ಯೆ ಹತ್ರ ಹೋಗಿದ್ರೆ ನೀವು ಹಣ ಇದ್ದಾಕ್ಷಣ ಗೆದ್ದು ಬಿಡ್ತೀವಿ ಅನ್ನೋದನ್ನು ಬಿಟ್ಟುಬಿಡ್ಬೇಕು ಎಲ್ಲ ಪಕ್ಷದವರು ಕೂಡ. ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಹಣ ದುಡ್ಡಿದ್ದವ್ರಿಗೆ ಮಾತ್ರ ನಿಮಗೆ ಗೆದ್ದು ಬಿಡ್ತೀವಿ ಅನ್ನೋದು ಕೂಡ ಅದು ತಪ್ಪು. ಅದು ಅನೇಕ ನೋಡಿ, ಅನೇಕ ಜನ ಹಣ ತಗೊಳ್ಳೋದಿಲ್ಲ, ಎಲ್ಲೋ ಅನ್ಎಜುಕೇಟೆಡ್ಸು ಯಾರಿಗೋ ಕದ್ದು ಮುಚ್ಚಿ ದುಡ್ಡುಗಳು ಕೊಡ್ತಾರೆ, ಮಾತ್ರ ಹಣಕ್ಕೆ ಯಾಕೆ ಮಾರ್ಕೋಬೇಕು?
ಮತ ನನ್ನ ಹಕ್ಕು ಅಂತ ತಿಳ್ಕೊಬೇಕಲ್ವಾ? ಸಿಗ ನಾವು ಮತ ಹಾಕೋದು ನಮ್ಮ ಹಕ್ಕು ನಮಗೆ, ನಾವು ಯಾಕೆ ಹಣ ತಗೋಬೇಕು? ಒಳ್ಳೆಯವನ ಆಯ್ಕೆ ಮಾಡಿದ್ರೆ ನಾಳೆ ಪ್ರಶ್ನೆ ಮಾಡ್ಬೋದು, ಯಾಕಪ್ಪ ನೀನು ಕೆಲಸ ಮಾಡಲಿಲ್ಲ, ನಾವು ಮತ ಹಾಕಿಲ್ವೇನ್ರಿ ನಿಮಗೆ ಅಂತ ಕೇಳುವಷ್ಟು ನಮಗೆ ಇದಿರಬೇಕು, ಪ್ರಾಮಾಣಿಕತೆ ಇರಬೇಕು, ಜನ ಇಲ್ಲಿ ಎಜುಕೇಟ್ ಆಗಬೇಕು, ಜನ ಇಲ್ಲಿ ಯೋಚನೆ ಮಾಡಬೇಕು. ಖಂಡಿತ ಯಾವ ಮತವನ್ನು ಕೂಡ ಮಾರ್ಕೋಬಾರದು ಮತಕ್ಕೆ. ಹಿಂದೆ ಹೇಳೋರಂತೆ ಇವತ್ತು ಅವರು ದುಡ್ಡು ಕೊಟ್ಟು ಮತ ಹಾಕಿಸ್ಕೊಳ್ತಾರೆ ಅಂತಂದ್ರೆ ಇನ್ನು 5 ವರ್ಷ ದುಡ್ಡು ಮಾಡೋದೇ ಅವ್ರ ಕೆಲಸ ಆಗ್ಬಿಡುತ್ತೆ ಅಂತ, ಮುಂದಿನ ಚುನಾವಣೆಗೆ ದುಡ್ಡು ಕೂಡಿಡೋದೇ ಅವ್ರ ಕೆಲಸ ಆಗ್ಬಿಡುತ್ತೆ. ಏನು ಪ್ರಶ್ನೆ ಮಾಡ್ತೀಯಮ್ಮ ನೀನು ಅವತ್ತು ಹಿಂಗೆ ಮಾಡಿಬಿಟ್ರೆ ಪ್ರಶ್ನೆನೆ ಮಾಡೋಕ್ಕಾಗಲ್ವಲ್ಲ. ನೀವು ರಾಜಕಾರಣಿ ಹತ್ರ ದುಡ್ಡು ತಗೊಂಡ್ರೆ ನಾಳೆ ಯಾವಾಗ ಕಾಸು ಕೊಟ್ಟಿಲ್ವಾ? ನಾನು ಅಂದಿದ್ದಾರೆ ಅನೇಕ ಜನ ಅಂದು ಕಲಿಸಿದ್ದಾರೆ, ಬೈದ್ಬಿಟ್ಟು ಯಾಕೆ ಕಾಸು ತಗೊಂಡಿಲ್ವಾ ನೀನು ಅವತ್ತು. ಸಿ ಹಂಗೆ ಲೂಸು ಟಾಕಿಗೆ ಅವಕಾಶ ಮಾಡ್ಕೊಳ್ಬಾರ್ದು, ಜನನೂ ಕೂಡ ಬಿಗಿ ಇಟ್ಕೋಬೇಕು ಕೆಲಸ. ನೋಡಿ ಹಿಂದೆ ಒಂದು ಮತಕ್ಕೆ 1 ರೂಪಾಯಿಗೆ 1 ಮತ ಅನ್ನೋದು ಒಂದು ಕಾಲ ಇತ್ತಂತೆ. ಸಿ ಅದನ್ನು ಹೇಳ್ತಾರೆ, ಅದು ಗೊತ್ತಿಲ್ಲ ನಿಮ್ಗೆ. ನಿಮ್ಗೆ ಇವತ್ತು ಎಷ್ಟು 1,000,000,000 ಕೊಟ್ಬಿಟ್ಟು ಮತಗಳನ್ನ ಏನೇನೋ ಕೊಡ್ತಾರೆ ಅವ್ರಿಗೆ, ಅದನ್ನ ಆಮಿಷಕ್ಕೆ ಯಾವುದಕ್ಕೂ ಬಲಿಯಾಗಬಾರ್ದು. ನಿಜಕ್ಕೂ ಕೂಡ ಅವ್ರು ನೀವೇನೇನೂ ತಗೊಳ್ಳೋದನ್ನೇ ಒಂದು ಮತ ಹಾಕಿ ಅದಕ್ಕೆ ಬಹಳ ಮಹತ್ವ ಇದೆ. ಮತ ಅನ್ನೋದು ಒಂದು ಪವಿತ್ರ. ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಬ್ರಿಟನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಬಸವಣ್ಣ ಜಯಂತಿ ನಿಮಿತ್ತ ಥೇಮ್ಸ್ ನದಿ ದಡದಲ್ಲಿರುವ 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಈ ಕುರಿತು ಕನ್ನಡದಲ್ಲಿ ಟ್ವೀಟ್ ಮಾಡಿರುವ ನರೇಂದ್ರ ಮೋದಿ, ಬಸವಣ್ಣನಿಗೆ ನಮ್ಮ ಇತಿಹಾಸದಲ್ಲಿ ವಿಶೇಷ ಸ್ಥಾನವಿದೆ. ನಮಗೆ ಬಸವಣ್ಣನವರ ಸಾಮರಸ್ಯ, ಭ್ರಾತೃತ್ವ, ಏಕತೆ, ದಯಾಗುಣ ಸ್ಫೂರ್ತಿ ನೀಡುತ್ತದೆ. ಸಮಾಜವನ್ನ ಒಗ್ಗೂಡಿಸಲು ಬಸವಣ್ಣ ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಲಂಡನ್ನ ವೆಸ್ಟ್ ಮಿನಿಸ್ಟರ್ ಸೆಂಟ್ರಲ್ ಹಾಲ್ನಲ್ಲಿ ಅನಿವಾಸಿ ಭಾರತೀಯರ ಜೊತೆ ಸಂವಾದ ನಡೆಸಿದ್ರು. ಭಾರತ್ ಕಿ ಬಾತ್ ಸಬ್ಕೆ ಸಾಥ್ ಹೆಸರಿನಲ್ಲಿ ಸಂವಾದ ನಡೆಸಿದ್ರು. ಸರ್ಜಿಕಲ್ ಸ್ಟ್ರೈಕ್, ರೇಪ್, ಮೋದಿ ಕೇರ್ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಮಾತನಾಡಿದ್ರು ಅನ್ನುವಂಥದ್ದು. ಓಕೆ, ಒಟ್ಟಾರಿಯಾಗಿ ಮೋದಿ ಲಂಡನ್ನಲ್ಲಿ ಭೇಟಿ ನೀಡಿರುವಂಥದ್ದು, ಅಲ್ಲಿ ಅನಿವಾಸಿ ಭಾರತೀಯರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಓಕೆ ಸರಿ, ಇವತ್ತು ಸಾಕಷ್ಟು ವಿಚಾರಗಳ ಕುರಿತಂತೆ ವಿಶ್ಲೇಷಣೆಯನ್ನು ನಡೆಸಿಕೊಟ್ರಿ, ಧನ್ಯವಾದ ತಮಗೆ. ವೀಕ್ಷಕರ, ಇದಾಗಿತ್ತು ಇವತ್ತಿನ ನ್ಯೂಸ್ ಸ್ಕ್ಯಾನ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.